ವೀಕ್ಷಕರೆ ದಿವ್ಯ ಜ್ಯೋತಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲೀರಶ್ರೀ ನಾಡಿನ ಸಮಸ್ತ ಪವರ್ ಟಿವಿ ವೀಕ್ಷಕರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡೋಣ ಎಂದಿನಂತೆ ದಿವ್ಯ ಜ್ಯೋತಿ ಕಾರ್ಯಕ್ರಮದಲ್ಲಿ ನೀವು ಗಮನಿಸ್ತಾ ಇದ್ದೀರಿ ನಮ್ಮ ಗುರುಗಳು ರಾಶಿ ಭವಿಷ್ಯದ ಬಗ್ಗೆ ಅಥವಾ ಪ್ರತಿದಿನ ಒಂದೊಂದು ವಿಚಾರದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದರು ಆದರೆ ಇವತ್ತು ವಿಶೇಷವಾಗಿ ಯುಗಾದಿಯ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತಾರೆ ನಾವು ಯಾವುದೇ ರೀತಿಯ ಒಳ್ಳೆ ಕೆಲಸಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಅಥವಾ ಮದುವೆ ಕಾರ್ಯಗಳನ್ನು ಮಾಡುವಾಗ ಕೂಡ ಯುಗಾದಿಯ ಪಂಚಾಂಗವನ್ನು ನೋಡ್ತೀವಿ ಯುಗಾದಿ ನಮಗೆ ಹೊಸ ವರ್ಷ ಹಾಗಾಗಿ ಯುಗಾದಿಯ ನಂತರ ನಾವು ಏನೇ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ್ರೂ ಅದು ಸಕ್ಸಸ್ ಆಗುತ್ತೆ ಅನ್ನುವಂಥ ನಂಬಿಕೆ ಇದೆ ಹಾಗಾದರೆ ಈ ಬಾರಿಯ ಯುಗಾದಿಯ ವಿಶೇಷತೆ ಏನು ಯಾವ ಯಾವ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮಗಳು ಬೀರುತ್ತೆ ಯಾವ ರೀತಿಯ ಪರಿಹಾರವನ್ನ ಮಾಡ್ಕೊಂಡ್ರೆ ನಾವು ಜೀವನದಲ್ಲಿ ಉನ್ನತಿಯನ್ನ ಪಡೆಯಬಹುದು ಅನ್ನುವಂತ ವಿಚಾರವನ್ನ ಇವತ್ತು ಗುರುಜಿ ತಿಳಿಸಿಕೊಡ್ತಾರೆ ಎಂದಿನಂತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಖ್ಯಾತ ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ ತಾಮ್ರಪರ್ಣಿ ಗುರುಜಿ ಅವರು ಮೊದಲಿಗೆ ಅವನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರೋಣ ಗುರುಜಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಿಮಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸಮಸ್ತ ಕರ್ನಾಟಕ ಜನತೆಗೆ ಹಾಗೂ ನಮ್ಮ ಪವರ್ ಟಿ ವಿ ವೀಕ್ಷಕರು ಎಲ್ಲರಿಗೂ ಶುಭಕೃತ ನಾಮ ಸಂವತ್ಸರದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಕಲ್ಯಾಣ ಅದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿ ಶ್ರೀಮತ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಕರೋತು ಮಮ ಕಲ್ಯಾಣಂ ಹರಿ ಹೈಮುಖಾಭಿಧಃ ಗುರುಶ್ಚ ಮಧ್ವನಾಮಾಮೇ ವರದೋಸ್ತು ನಿರಂತರಂ ಗುರುಜಿ ಯುಗಾದಿಯ ಪಂಚಾಂಗಕ್ಕೆ ಅದರದ್ದೇ ಆದಂತಹ ಒಂದು ಮಹತ್ವ ಇದೆ ಅಂತ ಹೇಳ್ಬೋದು ನಾನು ಈಗಾಗಲೇ ಹೇಳಿದಂತೆ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ನೋಡಬೇಕಂತ ಹೇಳಿದ್ರೆ ಯುಗಾದಿಯ ನಂತರ ಅಥವಾ ಯುಗಾದಿ ಪಂಚಾಂಗ ಬರಲಿ ಅಂತ ವೆಯ್ಟ್ ಮಾಡ್ತಾರೆ ಏನು ಹೇಳ್ತೀರಿ ಗುರುಜಿ ಈ ವಿಶೇಷವಾಗಿ ಯುಗಾದಿ ಹಬ್ಬ ನೀವು ಹೇಳಿದರೆ ಶುಭಕರ ಸಂವತ್ಸರದಲ್ಲಿ ಈ ಬಾರಿಯ ಯುಗಾದಿ ಇದೆ ಅಂತ ಪಂಚಾಂಗದ ಬಗ್ಗೆ ತಿಳಿಸೋದಾದರೆ 60 ಸಂವತ್ಸರಗಳು ಒಂದೊಂದಕ್ಕೂ ಒಬ್ಬೊಬ್ಬ ರಾಜ ಪ್ಲವ ನಮಗೆ ಮುಗೀತು ಪ್ಲವ ಅಂತ ಒಂದು ರಾಜ ಶುಭಕೃತ ನಾಮ ಸಂವತ್ಸರ ಶುಭಕೃತ ಅಂತ ಒಂದು ರಾಜ 60 ರಾಜರ ಹೆಸರು ಈ ಸಂವತ್ಸರಕ್ಕೆ ಇಟ್ಟಿದ್ದಾರೆ ನಾವು ಮತ್ತೆ ನಾವು ಶುಭಕೃತ ನಾಮ ಸಂವತ್ಸರ ಮತ್ತೆ 60 ವರ್ಷಗಳ ಆದಮೇಲೇ ಮತ್ತೆ ಸಿಗೋದು ಒಂದು ಸೈಕಲ್ ಬರಬೇಕು ಹಾಗಾಗಿ ಈ ಯುಗದ ಆದಿ ಯುಗಗಳ ಆದಿ ಯುಗಾದಿ ಅನ್ನುವಂಥ ಈ ವಿಶೇಷತೆ ಇದರಲ್ಲಿ ಒಂದೊಂದಕ್ಕೂ ಒಂದೊಂದು ವಿಶೇಷ ಅದರಲ್ಲಿ ಏನು ಏನು ಯಾವ್ಯಾವ ಯುಗಗಳು ಗತಿಸಿದವು ಈಗ ಎಷ್ಟನೇ ಸಂವತ್ಸರ ನಡೀತಾ ಇದೆ ಆಮೇಲೆ ಈಗ ಇನ್ನು ಮುಂದೆ ಇನ್ನೆಷ್ಟಿದೆ ಕಲಿಯುಗದ ಟೋಟಲ್ ಆಯುಷ್ ಎಷ್ಟು ಹೀಗೆಲ್ಲ 4 ಯುಗಗಳು ಅಂದರೆ ಕೃತಯುಗ ತ್ರೇತಾಯುಗ ದ್ವಾಪರ ಯುಗ ಕಲಿಯುಗ ಅಂತ 4 ಒಂದೊಂದು ಯುಗ ಒಂದೊಂದಕ್ಕೊಳಗೂ ಇಷ್ಟಿಷ್ಟೇ ವರ್ಷಗಳು ಅಂತ ಲೆಕ್ಕ ನಮಗೆ ಯಾವತ್ತೂ ಇದೆ ಇದರ ಪ್ರಕಾರ ಕೃತ ತ್ರೇತ ದ್ವಾಪರ ಕಲಿಯುಗ ಸೇರಿದರೆ ಒಂದು ಮಹಾಯುಗ ಅಂತ ಬ್ರಹ್ಮದೇವರ 100 ವರ್ಷದ ಆಯಸ್ಸು ಅದರಲ್ಲಿ ಕೃತಯುಗ ತ್ರೇತಾಯುಗ ದ್ವಾಪರ ಯುಗ ಕಲಿಯುಗ ಒಂದು ರೌಂಡ್ ಮುಗಿದರೆ ಒಂದೇ ವರ್ಷ ಯಾರಿಗೆ ಬ್ರಹ್ಮದೇವರಿಗೆ ಹಾಗೆ 100 ವರ್ಷ 71 ಮಹಾಯುಗ ಆದರೆ ಒಂದು ಮನ್ಮಂತರ ಮನ್ಮಂತರ 14 ಮನ್ಮಂತರ ಒಂದು ಕಲ್ಪ ಮತ್ತು ಒಂದು ಕಲ್ಪಕ್ಕೆ ಬ್ರಹ್ಮದೇವರ ಹಗಲು ಮತ್ತು ಒಂದು ಕಲ್ಪಕ್ಕೆ ಅಷ್ಟೇ ರಾತ್ರಿ ನಮಗೆ 6 ತಿಂಗಳು ದಕ್ಷಿಣಾಯನ ಕತ್ತಲೆ ಅವರಿಗೆ ರಾತ್ರಿ ನಾ ಅವರು ಬೆಳಗ್ಗೆ 6 ತಿಂಗಳು ಉತ್ತರಾಯಣ 6 ತಿಂಗಳು ಒಂದು ಬೆಳಕು ಒಂದು ವರ್ಷದ್ದು ಒಂದು ಬೆಳಕು ಹಗಲು ರಾತ್ರಿ ಇಷ್ಟೇ ಈ ರೀತಿಯಾಗಿ ಬ್ರಹ್ಮದೇವರ ಆಯುಷ್ಯವನ್ನು ಫಸ್ಟ್ ನಿರ್ಧಾರ ಮಾಡ್ತಾರೆ ನಾಭಿಕಮಲದಲ್ಲಿ ಹುಟ್ಟಿದಂಥ ನಮ್ಮ ಬ್ರಹ್ಮದೇವರು ಈ 4 ಯುಗಗಳನ್ನು ಕಳೆದು ಬ್ರಹ್ಮದೇವರ 360 ಕಲ್ಪಗಳ ಸಂಪೂರ್ಣತೆ ಆದರೆ ಬ್ರಹ್ಮದೇವರ 1 ವರ್ಷ ಆ ಥರ 100 ವರ್ಷ ನನಗೆ ಹೇಳಿದ್ದು ಕೃತ ತ್ರೇತ ದ್ವಾಪರ ಕಲಿಯುಗ ಸೇರಿ 71 ಮಹಾಯುಗಗಳು ಸೇರಿದರೆ 14 ಮನ್ವಂತರ ಸೇರಿದರೆ 1 ಕಲ್ಪ ಆಗುತ್ತೆ ಬ್ರಹ್ಮದೇವರಿಗೆ 1 ಹಗಲು ಅಷ್ಟೇ ದೀರ್ಘವಾದದ್ದು ರಾತ್ರಿ ಬ್ರಹ್ಮದೇವರ 1 ವರ್ಷಗಳ ಕಾಲ ಇಷ್ಟು ವರ್ಷಗಳ ಕಳಿಬೇಕು ಲೆಕ್ಕ ಹಾಕ್ಕೊಳ್ಳಿ
ಸಾರಿ ಅದರಲ್ಲಿ ಮುಖ್ಯವಾಗಿ ಸ್ವಯಂಭುವ ಅಂತ ಒಂದು ಮತ್ತೆ ಸ್ವರೂಪಚಿತ ಅಂತ ಒಂದು ಉತ್ತಮ ತಾಪಸ ರೇವತ ಚಕ್ಷುಸು ಎಂಬುದಾಗಿ ಆರು ಮನ್ಮಂತರ ಕಳೆದಿದೆ ಈಗ ಅಷ್ಟೇ ಈ ತರದಲ್ಲಿ ಆರು ಮನ್ಮಂತರಗಳು ಕಳೆದಿದೆ ಇನ್ನು ವೈವಸ್ವತ ಮನ್ಮಂತರ ನಡೀತಾ ಇದೆ ಶುಭಾಭ್ಯಾಂ ಶೋಭನೆ ಮೂರ್ತೆ ಆದ್ಯ ಬ್ರಹ್ಮಣ ದ್ವಿತೀಯ ಪರಹಾರ್ಧೆ ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ಮಂತರೆ ಅಂತ ಹೇಳ್ತೀವಲ್ಲ ಸಂಕಲ್ಪದಲ್ಲಿ ವೈವಸ್ವತ ಮನ್ಮಂತರದ ಕಲ್ಪಗಳು ಈಗ ಪ್ರಾರಂಭ ಆಗುವಂಥ ಸಾಧ್ಯತೆಗಳು ಇದು ವೈವಸ್ವತ ಮನ್ಮಂತರ ಈಗ ನಡೀತಾ ಇದೆ ಈ ವೈವಸ್ವತ ಎಪ್ಪತ್ತೊಂದು ಮಹಾಯುಗಗಳು ಇಪ್ಪತ್ತೇಳು ಮಹಾಯುಗಗಳು ಮುಗಿದು ಇಪ್ಪತ್ತೆಂಟನೇ ಮಹಾಯುಗ ನಡೀತಾ ಇದೆ ಹಾಗಾಗಿ ಇಪ್ಪತ್ತೆಂಟನೇ ಕೃತ ತ್ರೇತ ದ್ವಾಪರ ಮತ್ತು ಕಲಿಯುಗ ದ್ವಾಪರ ಮುಗಿದು ಈಗ ಕಲಿಯುಗ ನಡೀತಾ ಇದೆ ಈ ಮಹಾಯುಗದಲ್ಲಿ 43,20,000 ವರ್ಷಗಳು ಅದರಲ್ಲಿ ಕೃತಯುಗ 17,28,000 ವರ್ಷಗಳು ಮತ್ತು ತ್ರೇತಾಯುಗ 12,96,000 ಮತ್ತು ದ್ವಾಪರ ಯುಗ ಇದಕ್ಕೆ 8,64,000 ವರ್ಷಗಳು ಮತ್ತು ಕಲಿಯುಗ 4,32,000 ವರ್ಷಗಳಷ್ಟೇ ನಡೆದಿದೆ ಒಟ್ಟು ಇರೋದು ಅದರಲ್ಲಿ ಗತಿಸಿದ ಕಲಿಯುಗ 5,123 ವರ್ಷಗಳು ಕಳೆದಿದೆ ಕಲಿಯುಗದಲ್ಲಿ ಎಷ್ಟರಲ್ಲಿ 4,32,000 ಇನ್ನು ಬ್ಯಾಲೆನ್ಸ್ ಎಷ್ಟಿದೆ ಅಂದರೆ 4,26,877 ವರ್ಷಗಳು ಇನ್ನು ಬ್ಯಾಲೆನ್ಸ್ ಇದೆ ಕಲಿಯುಗದಲ್ಲಿಯೇ ಬ್ಯಾಲೆನ್ಸ್ ಇದೆ ಕಲಿಯುಗದಲ್ಲಿ ಆರು ಜನ ನಮಗೆ ಆರು ಜನ ಶಕಕೃತ ವರ್ಷಗಳು ಅಂತ ಹೇಳಿ ಲೆಕ್ಕ ಯುಧಿಷ್ಠಿರ ಶಕವರ್ಷ ವಿಕ್ರಮ ಶಕವರ್ಷ ಶಾಲಿಹವನ ಶಕವರ್ಷ ಈಗಿದೆ 1944ನೇ ಈ ವರ್ಷಗಳು ನಡೀತಾ ಇದೆ ಈ ಈ ಥರ ಶುಭಕೃತ ನಾಮ ಸಂವತ್ಸರದಲ್ಲಿ ರಾಜರೆಷ್ಟು ರಾಜರು ಯಾರು ಮಂತ್ರಿ ಯಾರು ಅಂತ ಹೇಳೋಕ್ಕೆ ಮುಂಚೆ ನಮಗೆ ಪಂಚಾಂಗ ಅಂದರೆ ಏನು ಅಂತ ತಿಳ್ಕೊಳ್ಬೇಕಾದೊಂದು ವಿಚಾರ ಇದೆ ಸ್ಥಿತಿಂಶ ಶ್ರೇಯಮಾಪ್ನೋತಿ ಸ್ಥಿತಿಯಿಂದ ಶ್ರೇಯಸ್ಸು ವಾರಾತ್ ಆಯುಷ್ಯವರ್ಧನಂ ಆಯುಷ್ಯ ವೃದ್ಧಿಗೆ ವಾರವನ್ನು ನೋಡಬೇಕು ನಕ್ಷತ್ರಾತ್ ಹರತೆ ಪಾಪಂ ಯಾವುದಾದ್ರು ಪಾಪಗಳ ಪರಿಹಾರಕ್ಕೆ ನಕ್ಷತ್ರ ನೋಡಬೇಕು ಮತ್ತು ಯೋಗಾತ್ ವ್ಯಾಧಿ ನಿವಾರಣ ವ್ಯಾಧಿಗೋಸ್ಕರ ನಾವೇನಾದ್ರೂ ಔಷಧಿ ತಗೋಬೇಕಾದ್ರೆ ಯೋಗವನ್ನು ನೋಡಬೇಕು ಕರ್ಣಾತ್ ಕಾರ್ಯಸದ್ಯೆಯೇ ಪಂಚಾಂಗ ಫಲಮುತ್ತಮಂ ಅಂತ ಈ ರೀತಿಯಾಗಿ ಇರುವಂಥ ದಿವಸಗಳು ಹಾಗಾಗಿ ನಾವು ಒಂದೊಂದನ್ನು ಸ್ಪೆಷಲ್ಲಾಗಿ ನೋಡಿ ಯಾರ್ಯಾರು ಯುಗಗಳು ಹೇಗೆ ಅನ್ನುವಂಥದ್ದು ಶಕವರ್ಷಗಳಲ್ಲಿ ನೋಡಬೇಕು ನಾಲ್ಕು ಪಾದದ ಧರ್ಮ ಯಾವುದಲ್ಲಿ ಕೃತಯುಗದಲ್ಲಿ ನಾಲ್ಕು ಪಾದ ಧರ್ಮಗಳು ಎತ್ತರ 28 ಹಸ್ತ ಅಂತ ಕರೀತಾರೆ ಅಂದರೆ ಹೆಚ್ಚು ಕಡಿಮೆ 120 ಅಡಿವರೆಗೂ ಇರ್ತಾರಂತೆ ಕೃತಯುಗದಲ್ಲಿ ಮತ್ತು ಪೂರ್ಣ ಸುವರ್ಣಮಯ ಪಾತ್ರೆ ಪಾತ್ರಗಳೆಲ್ಲವೂ ಬಂಗಾರದ್ದೇ ಆಗಿರುತ್ತೆ ಮತ್ತು ರಕ್ತ ವ್ಯಾಪಾರ ರತ್ನದ ವ್ಯಾಪಾರವೇ ನಡೀತಿರ್ತದೆ ಆವಾಗ ಯಾವುದರಲ್ಲಿ ಕೃತಯುಗದಲ್ಲಿ ಪುಣ್ಯ 20 ಪಾಪ 0 ಅಂದರೆ ಪಾಪನೇ ಮಾಡಲ್ಲ ಎಲ್ಲವೂ ಪುಣ್ಯವಂತರೇ ಅಂತನ್ನುವಂಥದ್ದು ತ್ರೇತಾಯುಗ ನೆಕ್ಸ್ಟ್ ಅದಾದ ಮೇಲೆ ನಮಗೆ ಕೃತಯುಗ ಆದಮೇಲೆ ತ್ರೇತಾಯುಗದಲ್ಲಿ 12,96,000 ವರ್ಷಗಳು ರಕ್ತವರ್ಣ ಭಗವಂತ ಕೆಂಪುಗಿರ್ತಾನಂತೆ ರಕ್ತವರ್ಣ ಹೇಗಿದೆ ಹಾಗೆ ಮೂರು ಪಾದದ ಧರ್ಮ ಮಾಂಸಗತ ಪ್ರಾಣ ಆ ಕಾಲದಲ್ಲಿ ಮಾಂಸಗಳನ್ನು ತಿಂತಿದ್ರು ಮನುಷ್ಯನ ಎತ್ತರ 14 ಹಸ್ತಗಳು ಮನುಷ್ಯನ ಮನ 10,000 ವರ್ಷಗಳು ಬದುಕ್ತಾ ಇದ್ದ ಆ ಕಾಲದಲ್ಲಿ ಮತ್ತು 5 ಬಾರಿ ಧಾನ್ಯೋತ್ಪತ್ತಿ ಆಗ್ತಿತ್ತು ಮತ್ತು ಬೆಳ್ಳಿ ಪಾತ್ರೆಗಳು ಅಲ್ಲೆಲ್ಲ ಸುವರ್ಣ ಆದಮೇಲೆ ಇವರಿಗೆ ಬೆಳ್ಳಿ ಪಾತ್ರೆಗಳಿತ್ತು ಪಾಪ ಪುಣ್ಯ ಲೆಕ್ಕ ಆದರೆ ಪುಣ್ಯ 15 ಪಾಪ ನಿಮಗೆ ಬರೀ 5% ಇತ್ತು ಅಂದರೆ ಒಂದು ಅಂದಾಜಿನ ಮೇಲೆ ಹೇಳ್ತಾರೆ ದ್ವಾಪರ ಯುಗ 8,64,000 ವರ್ಷಗಳು ಪೀತಾಂಬರ ವರ್ಣ ಭಗವಂತ ಪೀತಾಂಬರ ಉಟ್ಟುಕೊಂಡ್ರೆ ಹೇಗಿರುತ್ತೆ ಹಾಗಿರ್ತಾನೆ 2 ಪಾದದ ಧರ್ಮ ರಕ್ತಗತ ಪ್ರಾಣ ರಕ್ತಗಳು ಮನುಷ್ಯನಲ್ಲಿರ್ತಿತ್ತು ಮನುಷ್ಯನ ಎತ್ತರ 7 ಹಸ್ತಗಳು ಮನುಷ್ಯರ ಆಯುರ್ಮಾನ 1,000 ವರ್ಷಗಳು ದ್ವಾಪರ ಯುಗದಲ್ಲಿ ಇತ್ತು ಮತ್ತು 3 ಬಾರಿ ಧಾನ್ಯೋತ್ಪತ್ತಿ ಆಗ್ತಿತ್ತು ಪಾಪ 10 ಪುಣ್ಯ 10 ಸಮ ಇರ್ತಿತ್ತು
ಇನ್ನು ನಮ್ಮ ಕಲಿಯುಗದಲ್ಲಿ ಬರೋಣ ನೋಡಿ 432,000 ವರ್ಷಗಳು ಟೋಟಲ್ ಕೃಷ್ಣವರ್ಣ ಅದಕ್ಕೆ ನಮಗೆ ಕೃಷ್ಣ ಕಪ್ಪಗಿದ್ದ ಅಂದ್ರೆ ನಾವು ನೋಡುವ ದೃಷ್ಟಿಯಲ್ಲಿ ಕಪ್ಪಗಿದ್ದ ಕೃಷ್ಣ ವರ್ಣದ ಭಗವಂತ ಒಂದು ಪಾದದ ಧರ್ಮ ಅನ್ನಗತ ಪ್ರಾಣ ಕಲಿಯುಗದಲ್ಲಿ ಏನು ಅನ್ನ ತಿನ್ನಬೇಕು ಅನ್ನಗತ ಪ್ರಾಣ ಮನುಷ್ಯನ ಎತ್ರ ಮೂರುವರ ಹಸ್ತಗಳು ಮತ್ತೆ ಮನುಷ್ಯನ ಆಯುರ್ಮಾನ 120 ವರ್ಷಗಳು ಮತ್ತೆ ಅಸತ್ಯವಾದಿ ಬರೀ ಸುಳ್ಳು ಹೇಳೋದೆ ಈ ಕಲಿಯುಗದಲ್ಲಿ ಅಸತ್ಯವಾದಿಯಾಗಿರ್ತಾರೆ ಜನ ಎರಡು ಪಾರಿ ಧಾನ್ಯೋತ್ಪತ್ತಿ ಎರಡೇ ಸಲ ಧಾನ್ಯೋತ್ಪತ್ತಿ ಆಗೋದು ಮತ್ತೆ ಮಣ್ಣಿನ ಪಾತ್ರಗಳಿಗೆ ಈ ಸಲ ಅದು ಬಂಗಾರ ಬೆಳ್ಳಿ ತಾಮ್ರ ಇದಾದ ಮೇಲೆ ಮಣ್ಣಿನ ಪಾತ್ರಗಳು ಮತ್ತೆ ಪಾಪ ಪುಣ್ಯ ಎಷ್ಟು 5 ಪಾಪ 15 ಹೀಗಿರುವಂತ ಕಲಿಯುಗದ ಒಂದು ವಿಚಾರ ಈಗ ಗತಿಸಿದದ್ದು ಬರಿ 5123 ಇನ್ನು ಬ್ಯಾಲೆನ್ಸ್ 426,000 ಕಡಲೆಕಾಯಿನ ಗಿಡಕ್ಕೆ ಏಣಿ ಹಾಕೊಂಡು 10 ವರ್ಷಷ್ಟು ಶಾರ್ಟ್ ಆಗ್ತಾ ಹೋಗ್ತಾನಂತೆ ಮನುಷ್ಯ ಯುಧಿಷ್ಠರ ಶಕವರ್ಷ 30 ಈ ಕಲಿಯುಗದಲ್ಲಿ ಶಕವರ್ಷ 3046 4 ವರ್ಷಗಳು ವಿಕ್ರಮ ಶಕವರ್ಷ 135 ಮತ್ತೆ ಈ ಗತಿಸಿದ ಕಲಿಯ ಒಂದು ವರ್ಷಗಳು 1944 ಓಕೆ ಇಷ್ಟು ವಿಚಾರಗಳು ಈ ಭೂಲೋಕಕ್ಕೆ ತ್ರೇತ ಕೃತಿ ತ್ರೇತ ದ್ವಾಪರ ಕಲಿಯುಗದಲ್ಲಿ ಇರುವಂತ ಗುರುಜಿ ನೀವು ಹೇಳ್ತಾ ಇದ್ದೀರಿ ರಾಜ ಮಂತ್ರಿಗಳ ಬಗ್ಗೆ ಕೂಡ ಪ್ರಸ್ತಾಪವನ್ನ ಮಾಡಿದ್ರಿ ಇಲ್ಲಿ ಯಾಕೆ ಈ ರಾಜರ ಹೆಸರುಗಳನ್ನು ಇಡಲಾಯಿತು ಅನ್ನೋದನ್ನ ಹೇಳೋದಾದ್ರೆ ಶುಭಕೃತ ನಾಮ ಸಂವತ್ಸರ ಅನ್ನೋದು ರಾಜನ ಹೆಸರು ಆ ರಾಜನ ಹೆಸರಲ್ಲಿ ಈ ವರ್ಷ ನಡೀತಾ ಇದೆ 60 ಸಂವತ್ಸರಗಳು 60 ಸಂವತ್ಸರದಲ್ಲಿ ಈ ಸತಿ ಶುಭಕೃತ ನಾಮ ಸಂವತ್ಸರ ಇದರಲ್ಲಿ ನಾವು ಮುಖ್ಯವಾಗಿ ಯಾರು ರಾಜ ವಾರ ಹುಟ್ಟಿದ್ದ ಹೇಗೆ ಅವನೇ ರಾಜ ಇವತ್ತು ಶನಿವಾರ ಶನಿವಾರ ಶನಿ ರಾಜ ಹಾಗಾಗಿ ಚಾಂದ್ರಮಾನದ ಪ್ರಕಾರ ರಾಜ ಶನಿ ಮಂತ್ರಿ ಗುರುಗಳು ಅಂದ್ರೆ ಬೃಹಸ್ಪತಿ ಮಂತ್ರಿ ಸೇನಾಧಿಪತಿ ಬುಧ ಮತ್ತೆ ಪೂರ್ವ ಸಸ್ಯಾಧಿಪತಿ ರವಿ ಅಪರ ಸಸ್ಯಾಧಿಪತಿ ಅಂತ ಗುರುಗಳು ಧಾನ್ಯದ ಬಗ್ಗೆ ಶುಕ್ರ ಅರ್ಘ್ಯಾಧಿಪತಿ ಬುಧ ಮೇಘಾಧಿಪತಿ ಬುಧ ರಾಸಾಧಿಪತಿ ಮಂಗಳ ನಿರಾಶಾಧಿಪತಿ ಶನಿ ಇದು ಅವರವ್ರ ಪೋರ್ಟ್ಫೋಲಿಯೋ ಮಿನಿಸ್ಟ್ರಿ ಯಾರ್ಯಾರು ಶನಿ ತಾನೇ ಇಟ್ಕೊಂಡಿರುವ ಮಿನಿಸ್ಟ್ರಿ ಬೇರೆ ಇರುವಂಥ ವಿಚಾರಗಳು ಬೇರೆ ಅದರ ಪ್ರಕಾರ ರಾಜ ಶನಿ ಇದ್ದಾಗ ಧನ ಧಾನ್ಯ ಜಲದ ಕೊರತೆ ರಾಜ್ಯದಲ್ಲಿ ಕಲಹ ಶೌರ್ಯ ರೋಗ ಭೀತಿಗಳು ಇರ್ತದೆ ಶನಿ ರಾಜ ಜಗಳಕ್ಕೆ ಯುದ್ಧಕ್ಕೆ ತಯಾರಿ ಇರುವಂಥ ಒಂದು ವ್ಯಕ್ತಿತ್ವ ಇನ್ನು ಮಂತ್ರಿ ಗುರುಗಳಾದ ಕಾರಣ ದೇವರ ದಯ ಮಂತ್ರಿ ಗುರುಗಳಾದ ಕಾರಣ ಮಳೆ ಸಮೃದ್ಧಿ ಆಗ್ತದೆ ಉತ್ತಮ ಬೆಳೆ ಆಗ್ತದೆ ಜನರಿಗೆ ಸಂತೋಷ ಮತ್ತು ರಾಜ ಕೋಶ ವೃದ್ಧಿ ಆಗ್ತದೆ ಸೊ ಪ್ಲಸ್ಸು ಮೈನಸ್ ಇದೆ ಮಂತ್ರಿಯಿಂದ ಒಳ್ಳೆಯದಾಗ್ತದೆ ಸೇನಾಧಿಪತಿ ಬುಧ ಬುಧನಿಗೆ ಸೇನಾಧಿಪತಿ ಪಟ್ಟವನ್ನು ಈ ಸತಿ ಕೊಟ್ಟಿದ್ದಾರೆ ಆ ಸೇನಾಧಿಪತಿ ಪ್ರಕಾರ ಜನರಿಗೆ ಅತಿಯಾದ ಆಸೆಗಳು ಹುಟ್ಟುತ್ತೆ ಮತ್ತು ಅದಾದಮೇಲೆ ಮಳೆಯ ಅಲಭ್ಯತೆ ಸ್ವಲ್ಪ ಸಸ್ಯ ಫಲಗಳು ಸ್ವಲ್ಪ ಕಡಿಮೆ ಆಗ್ತದೆ ಅಂದರೆ ಮಾವಿನಕಾಯಿ ಇತ್ಯಾದಿಗಳು ಕಡಿಮೆ ಆಗ್ತದೆ ಪೂರ್ವ ಸಸ್ಯಾಧಿಪತಿ ನಿಮಗೆ ರವಿ ಇರೋ ಕಾರಣ ರೋಗದ ಭೀತಿ ಮತ್ತು ಚೋರರ ಭೀತಿ ಮಳೆಯ ಅಲ್ಪತೆ ರಾಜ್ಯದಲ್ಲಿ ಕಲಹ ಗೋವು ಹಾಲಿನ ಕೊರತೆ ಬೆಳೆಯ ನಾಶ ಇವೂ ಆಗ್ತದೆ ಗುರುಗಳು ಒಂದು ಗುರುಗಳಿಂದ ಎಷ್ಟೋ ಅನುಕೂಲಗಳು ಆಗ್ತದೆ ಅವ್ರ ಕೆಲಸ ಏನಿದೆ ಅದನ್ನು ಅವರು ಮಾಡ್ತಾ ಹೋಗ್ತಾರೆ ಅಪರ ಸಸ್ಯಾಧಿಪತಿ ನಿಮಗೆ ಗುರುಗಳಾದ ಕಾರಣ ಮಳೆಯ ಸಮೃದ್ಧಿ ಏನ್ರಿ ಮಳೆಯೇ ಇಲ್ಲ ಅಂತಂದ್ರಿ ಈ ಸತಿ ವಿಪರೀತ ಮಳೆ ಬರ್ತಾ ಇದೆ ಮಳೆ ಬರುತ್ತೆ ಅಂದ್ರಿ ಮಳೆ ಬರಲಿಲ್ಲ ಅಂತ ಏನು ಪಂಚಾಂಗ ಹೇಳ್ತೀರಿ ನೋಡಿ ಆ ಗುರುಗಳ ಆಡಳಿಕೆ ಬಂದಾಗ ಮಳೆ ಸಮೃದ್ಧಿ ಆಗುತ್ತದೆ ರಾಜ್ಯದಲ್ಲಿ ಪರಸ್ಪರ ಸ್ನೇಹಗಳು ಉಂಟಾಗ್ತವೆ ಉಂಟಾಗಬೇಕೆ ಕೆಟ್ಟ ಹೋಗ್ಬೇಕೇನು ಸ್ನೇಹಗಳು ಉಂಟಾಗುತ್ತೆ ಯೋಗ್ಯವಾದ ಜನಗಳಿಗೆ ಮರ್ಯಾದೆಯನ್ನು ಕೊಡುವಂಥ ಒಂದು ಅದ್ಭುತ ಕಾರ್ಯಗಳು ನಡೀತದೆ ಮತ್ತು ಇನ್ನು ಧಾನ್ಯ ಮುಖ್ಯ ನಮಗೆ ಧಾನ್ಯಗಳು ಚೆನ್ನಾಗಿರಬೇಕಲ್ಲ ಬಿಳಿಯ ಧಾನ್ಯಗಳು ಚೆನ್ನಾಗಿ ಆಗ್ತದೆ ಯಾವುದು ಬಿಳಿ ಧಾನ್ಯ ಬಿಳಿ ಮಣ್ಣಿನ ಭೂಮಿಯಲ್ಲಿ ಬೆಳೆಯ ಸಮೃದ್ಧಿ ಆಗ್ತದೆ ನವಣೆ ಹಸರು ಸಾಮೆ ಇವುಗಳ ಸಮೃದ್ಧಿ ಆಗ್ತದೆ
ಮತ್ತೆ ಮೇಘಾದಿ ಮೇಘ ಮುಖ್ಯ ಮಳೆ ಅಲ್ಲ ಈ ವರ್ಷ ಮೇಘಾಧಿಪತಿ ಬುಧನಾಗಿರುವ ರಾಜರಿಗೆ ಸ್ವಲ್ಪ ರೋಗ ಭೀತಿ ಮತ್ತೆ ಲೇಖಕರು ವಿದ್ವಾಂಸರು ಜ್ಯೋತಿಷ್ಯರು ಅವರಿಗೆ ಉಚ್ಚಯ ಒಳ್ಳೆಯ ಮಳೆ ಬೆಳೆ ಸಮೃದ್ಧಿ ಎರಡು ಇರ್ತದೆ ಮತ್ತೆ ಜೇನು ಮತ್ತೆ ನೀರು ಹೂಗಳ ನಾಶ ಆಗುವ ಸಾಧ್ಯತೆ ಬೆಳ್ಳಿ ಬಂಗಾರಗಳ ಕೊರತೆ ಮುಂದುವರಿಯುತ್ತದೆ ಈಗ ಆಲ್ರೆಡಿ ಕೊರತೆ ಅಂತಲ್ಲ ಬೆಲೆ ಜಾಸ್ತಿ ಆಗ್ತದೆ ಅಂತ ಹೀಗೆ ಇರುವಂತದ್ದು ಮತ್ತೆ ನಿರಾಶಾಧಿಪತಿ ಶನಿ ಆದ ಕಾರಣ ಎಳ್ಳು ಲೋಹ ಪಾತ್ರೆಗಳು ಕಟ್ಟಿಗೆ ಬೆಲೆ ಕಡಿಮೆ ಆಗ್ತದೆ ಯಾಕೆ ತನ್ನದೇ ಅಲ್ವಾ ಆ ಎಳ್ಳು ಅವೆಲ್ಲ ಕಡಿಮೆ ಆಗ್ತದೆ ಅಂದ್ರೆ ಎಣ್ಣೆ ಚೆನ್ನಾಗಿ ಉತ್ಪತ್ತಿ ಆಗ್ತದೆ ಮತ್ತೆ ಇದಾದ ಮೇಲೆ ಸಂಕ್ರಾಂತಿ ವಿಚಾರ ಇದೆ ಆ ಸಂಕ್ರಾಂತಿ ಬಂದಾಗ ಅದನ್ನ ಮಾಡೋಣ ಈ ಆಯವ್ಯಯಗಳ ಬಗ್ಗೆ ನೋಡುವ ಆಯವ್ಯಯಗಳ ಒಂದೊಂದು ರಾಶಿಗೂ ನಕ್ಷತ್ರದ ಕಂದಾಯ ಫಲ ಅಂತ ಕರೀತೀವಿ ನಕ್ಷತ್ರದ ಫಲ ಪ್ರಕಾರ ನಿಮಗೆ ಮೇಷ ಅಶ್ವಿನಿ ನಕ್ಷತ್ರದಿಂದ ನೋಡೋದಾದರೆ 5-0-4 ಸೊನ್ನೆನೇ ಬರಬಾರದು 5-0-4 ಇದೆ ಮೇಷ ರಾಶಿಗೆ ಭರಣಿಗೆ 0-1-2 ಕೃತಿಕಾಕ್ಕೆ 3-2-0 ಮತ್ತೆ ರೋಹಿಣಿಗೆ 6-0-3 ಮತ್ತೆ ಮೃಗಶಿರ ನಕ್ಷತ್ರಕ್ಕೆ 1-1-1 ಮತ್ತೆ ಆರುದ್ರ ನಕ್ಷತ್ರಕ್ಕೆ 4-2-4 ಮತ್ತೆ ಪುನರ್ವಸು ನಕ್ಷತ್ರಕ್ಕೆ 7-0-2 ಮತ್ತೆ ಪುಷ್ಯ ನಕ್ಷತ್ರಕ್ಕೆ 2-1-0 ಮತ್ತೆ ಅದ ಆಶ್ಲೇಷ ನಕ್ಷತ್ರಕ್ಕೆ 5-2-3 ಮತ್ತೆ ಇದಾದ ಮೇಲೆ ಮಖ ನಕ್ಷತ್ರಕ್ಕೆ 0-0-0 ಹೀಗೆ 0-0-1 ಇದೆ ಮತ್ತೆ ಪೂರ್ವ ಫಾಲ್ಗುಣಿ ನಕ್ಷತ್ರಕ್ಕೆ 3-1-4 ಉತ್ತರ ಫಾಲ್ಗುಣಿ ನಕ್ಷತ್ರಕ್ಕೆ 6-2-2 ಮತ್ತೆ ಹಸ್ತ ನಕ್ಷತ್ರಕ್ಕೆ 1-0-0 ಚಿತ್ತ ನಕ್ಷತ್ರಕ್ಕೆ 4-1-3 ಅಂದರೆ ಚಿತ್ತ ನಕ್ಷತ್ರ ಬಹಳ ಚೆನ್ನಾಗಿದೆ ಅಂತಾಯಿತು ಮತ್ತೆ ಅದಾದ ಮೇಲೆ ನಿಮಗೆ ಸ್ವಾತಿ ನಕ್ಷತ್ರಕ್ಕೆ 7-2-1 ವಿಶಾಖ ನಕ್ಷತ್ರಕ್ಕೆ 2-0-4 ಅನುರಾಧ ನಕ್ಷತ್ರಕ್ಕೆ 5-1-2 ಜ್ಯೇಷ್ಠ ನಕ್ಷತ್ರಕ್ಕೆ 0-2-0 ಮತ್ತೆ ಹೀಗೆ ಎಲ್ಲ ಕಂದಾಯ ಫಲಗಳು ಇರ್ತವೆ ಮತ್ತೆ ಅದಾದ ಮೇಲೆ ಇನ್ನು ಮೂಲ ನಕ್ಷತ್ರ 3-0-3 ಮತ್ತೆ ಪೂರ್ವಾಷಾಢ ನಕ್ಷತ್ರಕ್ಕೆ 6-1-1 ಮತ್ತೆ ಉತ್ತರಾಷಾಢ ನಕ್ಷತ್ರಕ್ಕೆ 1-2-4 ಶ್ರವಣ ನಕ್ಷತ್ರಕ್ಕೆ 4-0-2 ಮತ್ತೆ ಅದಾದ ಮೇಲೆ ಶ್ರವಣ ಆದಮೇಲೆ ನಿಮ್ಗೆ ಧನಿಷ್ಠ ನಕ್ಷತ್ರಕ್ಕೆ 7-1-0 ಮತ್ತೆ ಸತಭಿಷ ನಕ್ಷತ್ರಕ್ಕೆ 2-2-3 ಪೂರ್ವಭದ್ರ ನಕ್ಷತ್ರಕ್ಕೆ 5-0-1 ಉತ್ತರ ಭದ್ರ ನಕ್ಷತ್ರಕ್ಕೆ 0-1-4 ಮತ್ತೆ ರೇವತಿ ನಕ್ಷತ್ರಕ್ಕೆ 3-2-2 ಇದು ನಕ್ಷತ್ರದ ಕಂದಾಯ ಫಲ ಇನ್ನು ರಾಶಿಯ ಕಂದಾಯ ಫಲ ಇದೇ ಮುಖ್ಯ ಸಾಮಾನ್ಯವಾಗಿ ಎಲ್ಲರೂ ನೋಡೋದು ಇದು ಹೇಗಿದಪ್ಪ ಎಷ್ಟು ಆಯ ಎಷ್ಟು ವ್ಯಯ ಅಂತ ನೋಡೋದಾದರೆ ಮೇಷರಾಶಿಗೆ 8 ಆಯ 5 ವ್ಯಯ ಮತ್ತು ಅದಾದ ಮೇಲೆ ವೃಷಭ ರಾಶಿಗೆ 2 ಆಯ 14 ವ್ಯಯ ಅಂದರೆ 2 ಬಂದರೆ 14 ಖರ್ಚಾಗತ್ತೆ ಅಂತ ಅರ್ಥ ಮತ್ತೆ ಇದು ಮಿಥುನ ರಾಶಿಯವರಿಗೆ 8 ಆಯ 11 ವ್ಯಯ ಕರ್ಕಾಟಕ ರಾಶಿಗೂ ಅಷ್ಟೇ 2 ಆಯ 8 ವ್ಯಯ ಸಿಂಹ ರಾಶಿಗೆ 5 ಆಯ 5 ವ್ಯಯ ಸಮ ಇದೆ ಕನ್ಯಾ ರಾಶಿಗೆ 8 ಆಯ 11 ವ್ಯಯ ಮತ್ತು ತುಲಾ ರಾಶಿಗೆ 2 ಆಯ 14 ವ್ಯಯಗಳು ಮತ್ತು ಅದಾದ ಮೇಲೆ ವೃಶ್ಚಿಕ ರಾಶಿಗೆ 8 ಆಯ 5 ವ್ಯಯ ಧನುರಾಶಿಗೆ 5 ಆಯ 11 ವ್ಯಯ ಮತ್ತು ಮಕರ ರಾಶಿಗೆ 14 ಆಯ 11 ವ್ಯಯ ಕುಂಭರಾಶಿಗೂ ಅಷ್ಟೇ 14 ಆಯ 11 ವ್ಯಯ ಕಡೆಯಲ್ಲಿ ಮೀನರಾಶಿಯವರಿಗೆ ನಿಮ್ಗೆ 5 ಆಯ ಆಯ ಅಂದರೆ ಸಂಪಾದನೆ 11 ವ್ಯಯಗಳು ಇವೆಲ್ಲವೂ ಕಂದಾಯ ಫಲಗಳ ಒಂದು ವಿಶೇಷತೆ ಈ ಸತಿ 2 ಗ್ರಹಣಗಳಿವೆ ಒಂದು ಕೇತುಗ್ರಸ್ತ ಸೂರ್ಯಗ್ರಹಣ ಮತ್ತು ರಾಹುಗ್ರಸ್ತ ಚಂದ್ರಗ್ರಹಣ ಎರಡೂ ಇದೆ ಈ ವರ್ಷ ಗ್ರಹಣವೇ ನಮಗೆ ಪ್ಲವನಾಮ ಸಂವತ್ಸರದಲ್ಲಿ ಇರಲಿಲ್ಲ ಈಗ ಎಲ್ಲವುಗಳು ಈಗ 2 ಗ್ರಹಣಗಳಿದೆ ಗ್ರಹಣಗಳು ಮುಖ್ಯವಾಗಿ ನಿಮಗೆ ಸಾಧನೆ ಮಾಡಿಕೊಳ್ಳಲಿಕ್ಕೆ ಅದ್ಭುತವಾದಂಥ ಸಮಯ ಮಕರ ಸಂಕ್ರಾಂತಿಯ ಫಲ ನೋಡೋದಾದರೆ ನೋಡಿಬಿಡುವ ಮತ್ತು ಸೂರ್ಯಮಂಡಲ ಮಧ್ಯಸ್ಥ ದೇವರು ಹೇಗಿದ್ದಾನೆ ಅಂತಂದರೆ ದೇಹ ಸದಾ ಸವಿತ್ರ ಮಂಡಲ ಮಧ್ಯವರ್ತಿ ನಾರಾಯಣ ಸರಸಿದಾನಿನ ಸನ್ನವೃಷ್ಟ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ಪುಹು ಧೃತಚಂಗ ಚಕ್ರ ಪ್ರೋದೃತ ವರ್ಣನಾಭ ಸೂರ್ಯ ಮಂಡಲ ಮಧ್ಯಗ
ಇದೆ ಹೇಗಿದ್ದಾನೆ ದೇವರು ಅಂತ ದೊಡ್ಡ ಎಕ್ಸ್ಪ್ಲನೇಷನ್ ಕೊಡ್ತಾರೆ ಆ ಎಕ್ಸ್ಪ್ಲನೇಷನ್ ಪ್ರಕಾರ ಈ ರೀತಿಯಾಗಿ ಇದೆ ಓಕೆ ಈಗಾಗಲೇ ಸಾಕಷ್ಟು ವಿಚಾರಗಳನ್ನು ನೀವು ತಿಳಿಸ್ಕೊಟ್ರಿ ಅಂದ್ರೆ ಇದೆಲ್ಲವನ್ನ ಕೂಡ ನಾವು ಪರಿಗಣಿಸಬೇಕಾಗುತ್ತೆ ಅಂತ ಅದು ಹೊರತುಪಡಿಸಿ ಬೇರೆ ಏನಾದರೂ ಈಗ ಕಷ್ಟಗಳು ಬರುವಂತ ಸಂದರ್ಭದಲ್ಲಿ ಪರಿಹಾರಗಳು ಕೂಡ ಇದ್ದೇ ಇರುತ್ತೆ ಈ ಯುಗಾದಿಯ ಸಂದರ್ಭದಲ್ಲಿ ಸಾಕಷ್ಟು ಹಿನ್ನೆಲೆಗಳನ್ನು ನಾವು ಗಮನಿಸಬೇಕಾಗುತ್ತೆ ಯುಗಾದಿಯ ಹಬ್ಬದ ಆಚರಣೆಯ ಮಹತ್ವವನ್ನ ನಾವು ಹೇಳೋದಾದ್ರೆ ಏನು ಹೇಳ್ತೀರಿ ವೀಕ್ಷಕರಿಗೆ ಆಚರಣೆ ನಿಂಬಕ ದಳ ಅಂತ ಕರೀತೀವಿ ಬೇವು ಮತ್ತೆ ಬೆಲ್ಲ ಅರ್ಥ ಮಾಡ್ಕೋಬೇಕು ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡುವ ಅಂದಂಗೆ ಜೀವನದಲ್ಲಿ ಕಹಿ ಮತ್ತೆ ಸಿಹಿ ಎರಡು ಇರಬೇಕು ಕಷ್ಟ ಬಂದಾಗ ತಾಳು ಕಂಗಡದ ನೀತಾಳು ನೆಟ್ಟ ಸಸಿ ಫಲ ಬರುವ ತನಕ ಶಾಂತಿಯ ತಾಳು ಕಟ್ಟು ಬುತ್ತಿಯ ಮುನ್ನ ಉಣಲುಂಟು ತಾಳು ತಾಳುವಿಕೆಯಿಂದ ತಪವೇ ಇಲ್ಲ ಅಂತ ಬೇವಿನಷ್ಟು ಮತ್ತೊಂದು ಕಹಿಯ ಪದಾರ್ಥ ಇನ್ನೊಂದಿಲ್ಲ ಅದಕ್ಕೆ ಅಮೆರಿಕಾ ದೇಶ ಈ ಬೇವಿನ ಪೇಟೆಂಟ್ ಮಾಡ್ಕೋತೀವಿ ಅಂತಂದ್ರು ದೇವರ ಅನುಗ್ರಹ ನಾವು ಕೊಡಲಿಲ್ಲ ಒಂದು ಬೇವಿನ ಸೊಪ್ಪಾಗಲಿ ಬೇವಿನ ಮರವಾಗಲಿ ಅವರಿಗೆ ಇದು ಪೂರ್ತಿ ಅಂತ ಶುರು ಮಾಡಿದ್ರು ನಮ್ಮ ದೇಶದಲ್ಲಿ ಬೇವಿನ ಮರ ಅಸಾಧ್ಯವಾಗಿ ಬೆಳೆಯುತ್ತೆ ಸೋ ಹಾಗಾಗಿ ಬೇವಿನಷ್ಟು ಕಹಿಯಾದಂಥ ಮತ್ತೊಂದಿಲ್ಲ ಹೋಲಿಸೋದು ನೋಡಿ ಎಷ್ಟು ಚಂದ ಹೋಲಿಸ್ತಾರೆ ಆ ಬೇವಿನ ಮರಕ್ಕೆ ಒಂದು ವಿಶೇಷ ಕಹಿ ಇದೆ ಸಿಹಿ ಬೆಲ್ಲದಷ್ಟು ಮತ್ತೊಂದು ಸಿಹಿ ಇಲ್ಲ ಇವೆರಡನ್ನು ಮಿಶ್ರಣ ಮಾಡಿ ನಿಂಬಕ ದಳದ ಪ್ರಾಶನ ಫಸ್ಟ್ ದೇವ್ರ ನೈವೇದ್ಯ ಪೂಜೆ ಪಂಚಾಮೃತ ಅಭಿಷೇಕಕ್ಕೆ ಭಾಳ ವಿಶೇಷ ಇವತ್ತು ಪಂಚಾಮೃತ ಅಭಿಷೇಕ ಅಂದರೆ ನಿಮ್ಮ ನಿಮ್ಮ ಮನೆಯಲ್ಲಿ ಇರುವ ವಿಗ್ರಹಗಳು ನಮ್ಮಲ್ಲಿ ಇರೋದೇ ಮಾಡಬೇಕು ನಿಮ್ಮಲ್ಲಿ ಇರ್ಬೋದು ಮಾಡೋ ವಿಗ್ರಹಗಳು ಗಣಪತಿಯಿಂದ ಆದಿಯಾಗಿ ಎಲ್ಲರ ಮನೆಯಲ್ಲಿ ಇರ್ತದೆ ಸುಮ್ಮನೆ ಯಾಕೆ ಒಂದು ಪಂಚಾಮೃತ ಅಭಿಷೇಕ ಮಾಡುವ ಕರೆಕ್ಟ್ ಇದು ಯುಗಾದಿ ಪಾಡ್ಯಕ್ಕೂ ಮತ್ತು ನಿಮಗೆ ಯಾವುದು ದೀಪಾವಳಿ ಪಾಡ್ಯಕ್ಕೂ ಕರೆಕ್ಟ್ 6 ಮಂತ್ಸ್ ನೋಡಿ 6 ಮಂತ್ಸ್ ಎಕ್ಸಾಕ್ಟ್ ಈ ಪಾಡ್ಯದಿಂದ ಆ ಪಾಡ್ಯದವರಿಗೆ 6 ಮಂತ್ಸ್ ಅದು ಬಲಿ ಪಾಡ್ಯಮಿ ಅಂತ ಬಹಳ ವಿಶೇಷ ಇದು ಯುಗಾದಿ ಪಾಡ್ಯಮಿ ಅಂತ ಹೇಳಿ ವಿಶೇಷ ಒಳ್ಳೆಯ ಹೋಳಿಗೆ ಚಿತ್ರಾನ್ನ ಕೋಸಂಬರಿ ಪಲ್ಯ ಸಾರು ನಿಮಗೇನೇನು ಮನೆಯಲ್ಲಿ ಮಾಡಿದಂಥ ಮಡಿ ಮಡಿ ಶುಚಿಯಾಗಿ ಮಾಡಿದಂಥ ಅಡುಗೆಯನ್ನು ಹರಿಗರ್ಪಿಸದೆ ಯಾವ ಕರ್ಮವೂ ಮಾಡಿದರೂ ಅದು ಹುರಿದು ಬಿತ್ತಿದ ಬೀಜ ಅಂತ ನಾನು ಯಾವಾಗಲೂ ಇದೊಂದು ಶಬ್ದ ಹೇಳ್ತೇನೆ ದೇವರಿಗೆ ಸಮರ್ಪಣೆ ಮೊಟ್ಟ ಮೊದಲಾಗಿ ಪಂಚಾಮೃತದಲ್ಲಿ ಆಪ್ಯಾಯಸ್ಸ ಸಮೇತುತೆ ವಿಶ್ವತಸ್ನೋಮ ಮೃಷ್ಣಿಂ ಭವಾವಾಚಸ್ಸ ಸಂಗತೆ ಹಾಲಿನಿಂದ ದಧಿಕ್ರಾರಣೋ ಅಕಾರಿಷಂ ವಿಶ್ವೋ ರಸಸ್ಯ ವಾಜಿನಃ ಸುರಭಿನೋ ಮುಖಾಕರತ್ ಪ್ರಾಣ ಆಯುಕ್ಯಂ ಶಿತಾರಿಷತ್ ಮೊಸರು ತುಪ್ಪ ಘೃತ ಮತ್ತು ಜೇನುತುಪ್ಪ ಮಧು ಆಮೇಲೆ ಸಕ್ಕರೆ ಸಕ್ಕರೆಯನ್ನು ಹಾಕಿ ಫಲಗಳು ಯಾ ಫಲ ನೀರ್ಯ ಫಲ ಪುಷ್ಪಾಯಾಶ್ಚ ಪುಷ್ಪಿಣಿ ಬೃಹಸ್ಪತಿ ಪ್ರಸೋದಾಸ್ತಾನು ಮುಂಜನ್ ಸಿಂಹಸಹ ಬಾಳೆಹಣ್ಣು ಡ್ರೈ ಫ್ರೂಟ್ಸು ಎಲ್ಲರಿಗೂ ದೇವರಿಗೆ ಸಮರ್ಪಣೆ ಮಾಡಿ ನಂತರ ಮಂಗಳಾರತಿ ಮಾಡಿ ಮತ್ತೆ ಎಲ್ಲ ತೊಳೆದು ಇಟ್ಟು ಆಮೇಲೆ ತುಳಸಿಯಿಂದ ವಿಷ್ಣು ಸಹಸ್ರನಾಮದ ಒಂದು ವಿಚಾರವನ್ನು ಹೇಳ್ತಾ ವಿಷ್ಣು ಸಹಸ್ರನಾಮದ ಜೊತೆಯಲ್ಲಿ ಈ ತುಳಸಿ ಅರ್ಚನೆಯನ್ನು ಚೆನ್ನಾಗಿ ಮಾಡಿ ಧೂಪಾರತಿ ಮಾಡಿ ಧೂಪಾರತಿ ಆದಮೇಲೆ ನೈವೇದ್ಯ ಈಗ ಅಡುಗೆ ಹೇಳಿದ್ನಲ್ಲ ಅಡುಗೆನೆಲ್ಲ ಮುಂದೆ ತಂದು ಬಾಳೆ ಎಲೆಯಲ್ಲಿ ಬಡಿಸಿ ದೇವರಿಗೆ ನೈವೇದ್ಯ ಮಾಡಿ ಅದಾದ ಮೇಲೆ ಮಂಗಳಾರತಿಯನ್ನು ಶುರು ಮಾಡಿ ಮಹಾಮಂಗಳಾರತಿಯ ತನಕ ಮಾಡಿ ಯೋ ನಪ್ಪಿತ ಜನಿತ ಯೋ ವಿಧಾತ ಧಾಮಾನಿ ವೇದ ಭುವನಾನಿ ವಿಶ್ವ ಯೋ ವೇದಾಂ ಬ್ರಹ್ಮಣೋ ವೇದ ಅಮೃತೇನಾಂ ತರಾಂಬುಧು ತಸ್ಮತಿ ಬ್ರಹ್ಮತಿ ಬ್ರಹ್ಮತ ಆಯುಷ್ ಕೀರ್ತಿ ಪ್ರಜಾಪತಿ ಹಾಕಿ ದೇವರಿಗೆ ಪುಷ್ಪಗಳನ್ನು ಸಮರ್ಪಣೆ ಮಾಡಿ ದೇವರೇ ನನಗೆ ಬಂದಿರುವ ಒದಗಿದ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡು ಪಾಪು ಹೊಂ ಪಾಪಕರ್ಮಾಣಾಂ ಪಾಪಾತ್ಮ ಪಾಪ ಸಂಭವ ತ್ರಹಿಮಾಂ ಕೃಪಯಾ ಲೋಕ ಚರಣಾಗತ ವತ್ಸಲ ಅಂತ ಹೇಳಿ ಇನ್ನು ಬೇಸಿಗೆ ಚೈತ್ರ ಮಾಸದ ಮತ್ತು ಶುಕ್ಲ ಪಕ್ಷದ ವಸಂತ ಋತು ಪ್ರಾರಂಭ ಆಗ್ತದೆ ಆ ವಸಂತ ಋತು ಹೊಸ ಚಿಗುರು ಹೊಸದಾಗಿ ಬಂದು ನಮ್ಮನ್ನೆಲ್ಲರನ್ನೂ ರಕ್ಷಣೆ ಮಾಡಲಿ ಎಲ್ಲವೂ ಹೊಸದಾಗಿರಲಿ ಇವತ್ತೊಂದು ವಿಶೇಷವಾದ ಪ್ರತಿಜ್ಞೆ ಮಾಡಿರಿ ಏನಂತ ಏನಂತ ಪ್ರತಿಜ್ಞೆ ಸುಮ್ಮನೆ ಇವತ್ತಿಂದ ನನ್ನಲ್ಲಿ ಇರುವ ಅವಗುಣಗಳು ಯಾವುದಾದ್ರು ಜಗತ್ತಿಗೆ ತೋರುವಂಥದ್ದಿದ್ದರೆ ದೇವರೇ ಈ ಶುಭಕೃತನಾಮ ಸಂವತ್ಸರದಲ್ಲಿ ನಾನು ಯಾವುದೇ ಥರದ ಏನಲ್ಲಿ ನನ್ನಲ್ಲಿರುವ ಅವಗುಣಗಳನ್ನು ಬಿಟ್ಟಿದ್ದೇನೆ ಅದೇ ಹೊಸ ವರ್ಷ
ಮತ್ತೆ ಇನ್ನೊಂದು ಹೊಸದ ಸೇರಿಸಿಕೊಳ್ಳೋದಲ್ಲ ಬಿಟ್ಟಿದ್ದೇನೆ ಅಂತ ಪಾಪೋಹಂ ಪಾಪ ನಮಸ್ಕಾರ ಮಾಡಿ ದೇವರಿಗೆ ನಾವು ರಕ್ಷಣೆಯನ್ನು ಮಾಡು ಅಂತ ಕೇಳಿಕೊಂಡ್ರೆ ಇಷ್ಟಾರ್ಥ ಸಿದ್ಧಿಗಳನ್ನು ಕೊಟ್ಟು ಎಲ್ಲರ ಜೊತೆಯಲ್ಲಿ ಹೆಂಡತಿ ಮಕ್ಕಳು ಅಥವಾ ತಂದೆ ತಾಯಿ ಎಲ್ಲರ ಜೊತೆಯಲ್ಲಿ ಕೂತು ಆರಾಮಾಗಿ ಒಳ್ಳೆ ಊಟ ಮಾಡಿ ಎಷ್ಟೆಷ್ಟು ಹೋಳಿಗೆ ಹೊಡಿಲಿಕ್ಕಾಗುತ್ತೋ ಹೊಡೆದು ಆರಾಮ ಖುಷಿ ಖುಷಿಯಾಗಿ ಇದ್ದು ಸಾಯಂಕಾಲ ಹೊತ್ತು ಪಂಚಾಂಗ ಶ್ರವಣ ಮಾಡಬೇಕು ನಾವು ಈಗಾಗಲೇ ಮಾಡಿದ್ದೀವಿ ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ಅದರ ಪಂಚಾಂಗ ಶ್ರವಣದ ಮಹತ್ವವನ್ನು ತಿಳ್ಕೊಂಡ್ರೆ ಅದ್ಭುತ ಕಾರ್ಯ ಗುರುಜಿ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇರೋದು ಇದಕ್ಕೇನೆ ಯುಗಾದಿಯ ಪಂಚಾಂಗದಲ್ಲಿ ಅಥವಾ ಯುಗಾದಿಯ ಭವಿಷ್ಯವನ್ನು ನೋಡೋದಕ್ಕೆ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇರ್ತಾರೆ ಯುಗಾದಿಯ ಸಂದರ್ಭದಲ್ಲಿ ರಾಶಿಗಳ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಳ್ಳಿ ಯುಗಾದಿ ಹಬ್ಬದ ಸಂವತ್ಸರದ ಫಲಗಳು ನಾವು ಯಾವಾಗಲೂ ಹೇಳ್ತೇವೆ ದಿನನಿತ್ಯ ವಾರ ತಿಂಗಳು ಆರು ತಿಂಗಳು ಮತ್ತು ವರ್ಷ ಅದು ಎಲ್ಲಿಂದ ಎಲ್ಲಿಗೆ ಜನವರಿ ಫೆಬ್ರವರಿ ಅಲ್ಲ ನಮಗೆ ಆಚರಣೆ ಇಲ್ಲ ಆದರೆ ವ್ಯವಹಾರಕ್ಕಾಗಿ ನಾವು ಜನವರಿ ಫೆಬ್ರವರಿ ನೋಡಿ ಇವತ್ತು ಏನು ತಾರೀಕು ಆ ಥರ ತೊಗೋತೀವಿ ಏಪ್ರಿಲ್ ಎರಡು ಎರಡಕ್ಕೆ ಹೆಂಗಿದೆ ಯಾವ ಥರ ಅಂತ ಹಿಂಗೆ ತೊಗೊಳ್ತೀವಿ ಹೊರತು ಅದಕ್ಕಲ್ಲ ಇದು ವರ್ಷದ ಸಂವತ್ಸರ ಫಲಗಳು ಶಾರ್ಟ್ ಆ್ಯಂಡ್ ಸ್ವೀಟ್ ಇರೋದರಲ್ಲಿ ಚಿಕ್ಕ ಚಿಕ್ಕದಾಗಿ ಹೇಳಿ ಯಾವ ಥರ ಇರುತ್ತೆ ಅಂತ ನೋಡ್ತೀವಿ ಅದರಂತೆಯೇ ನಾವು ಮೊಟ್ಟ ಮೊದಲು ಮೇಷರಾಶಿಯವ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ ಅರ್ಧ 50% ಶುಭ ಫಲ ಅರ್ಧ ಅಶುಭ ಫಲಗಳು ಎರಡೂ ಇದೆ ಯಾಕಂದರೆ ಗುರುಗಳ ಚೇಂಜ್ ಆಗಿದೆ ಆರೋಗ್ಯದ ಬಗ್ಗೆ ವಿಶೇಷ ಎಚ್ಚರಿಕೆ ಇರಲಿ ಮತ್ತು ತಡವಾದ ಮದುವೆ ಕಾರ್ಯ ನೆರವೇರುತ್ತೆ ಏನು ಯೋಚನೆ ಮಾಡಬೇಡಿ ಸುಬ್ರಹ್ಮಣ್ಯನ ಪ್ರಾರ್ಥನೆಯನ್ನು ವಿಶೇಷವಾಗಿ ಮಾಡಿಕೊಳ್ಳಿ ಸುಬ್ರಹ್ಮಣ್ಯ ಸ ಮಹಿಮಾ ವರ್ಣಿತುಂ ಕೇನ ಸಖ್ಯತೆ ಅಂತ ಹಾಗಾಗಿ ಅದೃಷ್ಟದ ಸಂಖ್ಯೆ 1 ಮತ್ತು 9 ಅದೃಷ್ಟದ ಬಣ್ಣ ಹಳದಿ ಮತ್ತು ಕೆಂಪು ಗುರುಗಳದು ಮತ್ತು ತನ್ನದೇ ಆದಂಥ ಕೆಂಪು ಇವೆರಡನ್ನೂ ಇಟ್ಕೊಂಡ್ರೆ ಅದ್ಭುತವಾದ ಕಾರ್ಯಗಳು ಆಗ್ತದೆ ಮತ್ತು ಯಾವುದಕ್ಕೂ ಅದೇ 50% ಯಾಕೆ ಹೇಳಿದೆ ಅಂತಂದರೆ ಗುರುಗಳು ಬಿಟ್ಟು ಹೋಗ್ತಿದ್ದಾರೆ ಅಂದರೆ 11ನೇ ಮನೆಯಲ್ಲಿ ಇದ್ದದ್ದು 12ನೇ ಮರಕ್ಕೆ ಸ್ವಲ್ಪ ಖರ್ಚುಗಳಾಗ್ತದೆ ಇಷ್ಟಾರ್ಥ ಸಿದ್ಧಿಗಳು ಆಗುವ ಸಾಧ್ಯತೆಗಳು ಉಂಟು ಹಾಗಾಗಿ ಆ ಕಾರ್ಯಗಳ ಯಶಸ್ಸಿಗಾಗಿ ವಿಶೇಷವಾಗಿ ಸುಬ್ರಹ್ಮಣ್ಯನ ಪ್ರಾರ್ಥನೆ ಜೊತೆಯಲ್ಲಿ ರುದ್ರದೇವರು ಇವು ಪ್ರಾರ್ಥನೆ ಮಾಡಿದರೆ ಒಳ್ಳೆಯದಾಗ್ತದೆ ಇನ್ನು ವೃಷಭ ರಾಶಿಯವರು ಎರಡನೇ ರಾಶಿ ಅಂತ ಕರಿತೀವಿ ವೃಷಭ ರಾಶಿಯ ಮಹತ್ವವೇನು ತಿಳ್ಕೊಳ್ಳೋಣ ಬನ್ನಿ ವೃಷಭ ರಾಶಿಗೆ ಇವತ್ತು ವರ್ಷವಿಡೀ ಶುಭ ಫಲ ಈ ವರ್ಷನೇ ನಿಮಗೆ ಸ್ಯಾಂಕ್ಷನ್ 1.5 ವರ್ಷ ತಡವಾದ ಎಲ್ಲ ಕಾರ್ಯಕ್ರಮಗಳು ನೆರವೇರ್ತದೆ ಲಕ್ಷ್ಮೀ ನರಸಿಂಹದೇವರ ಆರಾಧನೆ ಮಾಡಿ ವಿಶೇಷವಾಗಿ ಉಗ್ರಂಭೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ಮೃತ್ಯೋರ್ ನಮಾಮ್ಯಂ ಹೇಳ್ಕೊಳ್ಳಿ ಒಳ್ಳೆ ಕೆಲಸಗಳು ಒಳ್ಳೆ ಕಾರ್ಯಗಳು ಆಗ್ತದೆ ಹಾಗಾಗಿ ನರಸಿಂಹದೇವರನ್ನು ಗಟ್ಟಿಯಾಗಿಡಿ ಋಣ ಮತ್ತು ದುರಿತ ಎರಡೂ ಕಾರ್ಯಕ್ರಮಗಳು ಆಗೋಗುತ್ತೆ ಅದಕ್ಕೆ ಅದೃಷ್ಟದ ಸಂಖ್ಯೆ ಮತ್ತು ಅದೃಷ್ಟದ ಬಣ್ಣಗಳನ್ನು ನೋಡೋಣ ಬನ್ನಿ ಅದೃಷ್ಟದ ಸಂಖ್ಯೆ ತಂದರೆ 6 ಮತ್ತು 8 ಇವೆರಡೂ ನಂಬರ್ಗಳು ಭಾಳ ಒಳ್ಳೆಯದು ಆ ತಾರೀಕಿನಲ್ಲಿ ಆ ದಿವಸಗಳಲ್ಲಿ ನೀವು ಮಾಡಿದ್ದಲ್ಲಿ ಒಳ್ಳೆಯದಾಗ್ತದೆ ಅದೃಷ್ಟದ ಬಣ್ಣ ತಗೊಳ್ಳೋದಾದರೆ ತನ್ನದೇ ಆದಂಥ ನೀಲಿ ಬಿಳುಪು ಅಲ್ಲ ತನ್ನದೇ ಬಿಳುಪು ಮತ್ತು ನೀಲಿ ಇದು ತನ್ನದೇ ಆದಂಥ ವಿಚಾರ ಒಟ್ಟಲ್ಲಿ ಈ ಸಲ ವೃಷಭ ರಾಶಿಗೆ ಕಂಡರಿಯದ ಒಂದು ಅದ್ಭುತವಾದಂಥ ಗ್ರಹಗತಿಗಳ ಜೋಡಣೆ ಎಕ್ಸಲೆಂಟಾಗಿದ್ದು ತನ್ನ ತನ್ನ ಕಾರ್ಯಕ್ರಮಗಳನ್ನೆಲ್ಲ ತುಂಬ ದುಃಖಿತರಾಗಿ ರಾಹು ವೃಷಭದಿಂದ ಬಿಟ್ಟು ಮಿಥುನಕ್ಕೆ 12ನೇ ಮನೆ ತನಗೆ 12ನೇ ಮನೆ ಅಂದರೆ 12ನೇ ಮನೆಯಲ್ಲಿ ಪಾಪಗ್ರಹಗಳು ಹೋದರೆ ಒಳಿತು ಹಾಗಾಗಿ 1.5 ವರ್ಷ 2 ವರ್ಷದಿಂದ ತುಂಬ ಟೆನ್ಷನ್ ಪಡ್ತಿದ್ರಿ ಈಗ ಯಾವುದೇ ಥರ ತೊಂದರೆಗಳು ಆಗೋದಿಲ್ಲ ಇನ್ನು ಮಿಥುನ ರಾಶಿಯವರು ನೋಡೋಣ ಜೂನ್ ತಿಂಗಳವರೆಗೆ ಲೆಕ್ಕ ಹಾಕ್ಕೊಳ್ಳೋದು ಜೂನ್ ತಿಂಗಳವರೆಗೆ ಯಾವುದೇ ರೀತಿಯ ಬಂಡವಾಳ ಹೂಡಿಕೆ ಬೇಡ ಎಲ್ಲ ಸುಮ್ಮನೆ ಇರಿ ಪ್ರತಿ ಕಾರ್ಯಕ್ರಮಕ್ಕೆ ಮುನ್ನ ಹಿರಿಯರ ಸಲಹೆ ತಗೊಳ್ಳಿ ಮುಖ್ಯ ಅವ್ರಿಗೆ ಗೊತ್ತಿರ್ತದೆ ಆರೋಗ್ಯದ ಬಗ್ಗೆ ಜಾಗ್ರತೆ ತಿರುಪತಿಯ ಶ್ರೀನಿವಾಸನ ಪ್ರಾರ್ಥನೆ ಶ್ರೇಯಕ್ಕಾಂತಾಯ ಕಲ್ಯಾಣ ನಿಧಯೇ ನಿಧೇರ್ತಿನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಮ್ಮಂತ ಶ್ರೀನಿವಾಸನ ಪ್ರಾರ್ಥನೆಯನ್ನು ಚೆನ್ನಾಗಿ ಮಾಡಿಕೊಳ್ಳಿ ಒಳ್ಳೆ ಕಾರ್ಯಗಳು ಆಗ್ತದೆ ಹಾಗಾಗಿ ಇವರ ಅದೃಷ್ಟದ ಸಂಖ್ಯೆ 1 ಮತ್ತು 5 ಸಾಮಾನ್ಯವಾಗಿ 1ನೇ ತಾರೀಕು ಮತ್ತು 5ನೇ ತಾರೀಕು ಭಾಳ ವಿಶೇಷ 5 ಅನ್ನೋದು ತನ್ನದೇ 1 ಅನ್ನೋದು ಸೂರ್ಯಂದು ಇವೆರಡೂ ಅದ್ಭುತವಾದ ಕಾರ್ಯಕ್ರಮಗಳು ಆಗ್ತದೆ ಅದೃಷ್ಟದ ಬಣ್ಣ ಕೆಂಪು ಮತ್ತು ಹಸಿರು
ಇವೆರಡೂ ಬಹಳ ಒಳ್ಳೆ ವಿಶೇಷವಾದಂಥ ವಿಚಾರಗಳನ್ನು ನಡೆಯುವ ಸಾಧ್ಯತೆಗಳು ಉಂಟು. ಅದೃಷ್ಟದ ಸಂಖ್ಯೆಗೆ ಆವತ್ತಾವತ್ತಿಗೆ ಸಂಖ್ಯಾಶಾಸ್ತ್ರದ ಪ್ರಕಾರ ಸ್ವಲ್ಪ ಒತ್ತು ಕೊಟ್ಟಿದ್ದಲ್ಲಿ ಉತ್ತಮ ಕಾರ್ಯಗಳು ಆಗ್ತದೆ. ಇನ್ನು ನೆಕ್ಸ್ಟು ಕರ್ಕಾಟಕ ರಾಶಿಯವರಿಗೆ ಪೂರ್ಣವಾಗಿ ನೋಡುವ. ಕರ್ಕಾಟಕ ರಾಶಿಯವರು ವಿಶೇಷವಾಗಿ ಗೌರಿಯ ಪ್ರಾರ್ಥನೆ ಮಾಡ್ತಾ ಇರಬೇಕು. ಕರ್ಕಾಟಕ ರಾಶಿ ಕೈಗೊಂಡ ಕಾರ್ಯಕ್ರಮಗಳೆಲ್ಲವೂ ಸ್ವಲ್ಪ ನಿಧಾನ ಗತಿಸುತ್ತೆ, ಆದರೆ ನಂಬಿ ಮೋಸ ಹೋಗುವ ಸಾಧ್ಯತೆಗಳು ಜಾಸ್ತಿ. ವಾಹನ ಚಲಿಸುವಾಗ ಎಚ್ಚರ, ಭಾಳ ಎಚ್ಚರಿಕೆಯಿಂದ ಇರಬೇಕು. ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನ ಉಭಯೋ ಪಾರ್ಶ್ವಯೋ ರಾಸ್ತಾಂ ಸಸರೋ ರಾಮಲಕ್ಷ್ಮಣ ಅಂತ ವಾಹನ ಹತ್ತಬೇಕಾದ್ರೆ ದೇವರಲ್ಲಿ ಪ್ರಾರ್ಥನೆ ವಿಶೇಷವಾಗಿ ಮಾಡಿಕೊಂಡ್ರು. ದಿನನಿತ್ಯವೂ ಉಂಟು, ಎಲ್ಲರಿಗೂ ಉಂಟು, ಆದರೂ ವಿಶೇಷವಾಗಿ ಈ ಸತಿ ಕರ್ಕಾಟಕ ರಾಶಿಯವರು ಹೇಳಿಕೊಂಡು ಹೊರಟ್ರೆ ಭಾಳ ಒಳ್ಳೆಯದಾಗ್ತದೆ. ಹಾಗಾಗಿ ಈ ಕಾರ್ಯಕ್ರಮಗಳನ್ನು ಸರಿಯಾದ ರೀತಿಯಲ್ಲಿ ಮಾಡಿ. ಅಂದರೆ ಅದೃಷ್ಟದ ಸಂಖ್ಯೆ ನಿಮಗೆ ಹೇಳಬೇಕಾದ್ರೆ 3 ಮತ್ತು 7. ಅದೃಷ್ಟ ಅಂದರೆ ಗುರುಗಳದು ಗಜಕೇಸರಿ ಯೋಗ, ಅದೃಷ್ಟದ ಬಣ್ಣ ಬಿಳುಪು ಮತ್ತು ಕೆಂಪು. ಇವೆರಡನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿದರೆ ನಿಮಗೆ ಇಷ್ಟಾರ್ಥ ಸಿದ್ಧಿಗಳು ಆಗ್ತದೆ. ಆಯಾ ದಿನಗಳನ್ನು ಎಚ್ಚರಿಕೆಯಾಗಿರಲಿ. ಎಲ್ಲಿಗೆ ಹೋಗಬೇಕಾದ್ರೆ ನನ್ನ ಪ್ರಕಾರ ದೊಡ್ಡವರಿಗೆ ನಮಸ್ಕಾರ ಮಾಡಿ, ಮತ್ತು ಅದಾದಮೇಲೆ ನರಸಿಂಹದೇವರನ್ನು ಪ್ರಾರ್ಥನೆ ಮಾಡಿ, ಒಳ್ಳೆಯ ಮನಸ್ಸಿನಿಂದ ತುಳಸಿಯ ಬೃಂದಾವನವನ್ನು ದರ್ಶನ ಮಾಡ್ತಾ ಮನೆಯಿಂದ ಆಚೆಗೆ ಹೋಗಿ ದಿನನಿತ್ಯ ಈ ವರ್ಷವಿಡೀ ನಾನು ಹೇಳೋದು ಇದು ದಿನನಿತ್ಯವೂ ಮಾಡಬೇಕು. ಈ ವರ್ಷ ಸ್ವಲ್ಪ ವಿಶೇಷವಾಗಿ ಮಾಡಿದ್ದಲ್ಲಿ ಉತ್ತಮ ಫಲಗಳು ಆಗ್ತದೆ. ಇನ್ನು ಸಿಂಹರಾಶಿಯವರ ವಿಷಯ ನೋಡೋಣಂತೆ. ಸಿಂಹರಾಶಿಯವರಿಗೆ ಜೀವನದಲ್ಲಿ ಅಂದುಕೊಂಡ ಕಾರ್ಯಗಳು ನೆರವೇರ್ತದೆ, ಸ್ವಲ್ಪ ಎಲ್ಲವೂ ನೆರವೇರ್ತಿರಲಿಲ್ಲ. ಈಗ ಚೆನ್ನಾಗಿದೆ, ವಿದೇಶಿ ಪ್ರಯಾಣ ಹೋಗಬೇಕು, ನಾನು ಅಲ್ಲಿ ಹೋಗಿ ಅಬ್ರಾಡ್ಗೆ ಹೋಗಬೇಕು ಅನ್ನೋರಿಗೆ ಉತ್ತಮ ಅವಕಾಶ. ತಡವಾದ ಕೆಲಸಗಳೆಲ್ಲ ಮೇ ನಂತರ ಈಡೇರುವ ಸಾಧ್ಯತೆಗಳು ಉಂಟು. ದುರ್ಗಾ ಆರಾಧನೆ ಮಾಡಿ. ಧೈರ್ಯಕ್ಕೆ ಮತ್ತೊಂದು ಅರ್ಥ ದುರ್ಗಾ. ದುರ್ಗಾ ಆರಾಧನೆ ನೀವು ಹೆಚ್ಚೆಚ್ಚಿಗೆ ಮಾಡಿದ್ದಲ್ಲಿ ಉತ್ತಮ ಫಲಗಳು ಸಿಗ್ತದೆ. ಆರಾಧನೆಯಿಂದ ಎಲ್ಲ ಕಾರ್ಯಕ್ರಮಗಳು ವಿಶೇಷವಾಗಿ ಆಗ್ತದೆ. ಮತ್ತು ಈಗ ನಿಮಗೆ ಯಾವಾಗಲೂ ಅದೃಷ್ಟದ ಸಂಖ್ಯೆ ಬಣ್ಣ ಎರಡೂ ಮುಖ್ಯ. ಅದೃಷ್ಟದ ಸಂಖ್ಯೆ ಅಂತ ತಗೊಳ್ಳೋದಾದರೆ ನಿಮಗೆ ಇವಾಗ 1 ಮತ್ತು 3 ಗುರುಗಳು ಬೇಕು. ಮತ್ತು ಅದೃಷ್ಟದ ಬಣ್ಣ ಕೆಂಪು ಮತ್ತು ಬಿಳುಪು. ಇವೆರಡೂ ಸರಿಯಾದ ರೀತಿಯಲ್ಲಿ ಸ್ವಲ್ಪ ಅದೃಷ್ಟ ನನ್ನದು ಕಲರ್ ಯಾವುದು, ಲಕ್ಕಿ ಕಲರ್, ಲಕ್ಕಿ ನಂಬರ್ ಯಾವುದು ಇದೆ ನೋಡಿ. ಈಗ ಲಕ್ಕಿ ನಂಬರ್ ಹೀಗಿರುತ್ತೆ. ಇದನ್ನು ಅನುಸರಿಸ್ತಾ ಭಗವಂತನ ಪ್ರಾರ್ಥನೆ ಮಾಡ್ತಾ, ವಿಶೇಷವಾಗಿ ದೇವರ ಅನುಗ್ರಹ, ಮುಖ್ಯವಾಗಿ ವಿಶೇಷವಾಗಿ ಲಕ್ಷ್ಮೀ ನರಸಿಂಹದೇವರು ಆರಾಧನೆ ಮಾಡಿಕೊಂಡು ಬಂದರೆ ಇಷ್ಟಾರ್ಥ ಸಿದ್ಧಿಗಳು ಖಂಡಿತವಾಗಲೂ ಆಗ್ತದೆ. ಇನ್ನು ಕನ್ಯಾರಾಶಿಯವ್ರ ಬಗ್ಗೆ ನೋಡೋಣ. ಕನ್ಯಾರಾಶಿಯವರಿಗೆ ಮುಖ್ಯವಾಗಿ ಚೈತ್ರ ಮಾಸದ ನಂತರ, ಕೊನೆಯ ನಂತರ, ಚೈತ್ರ ಮಾಸದ ಕೊನೆ ಅಂದರೆ ಈ ತಿಂಗಳ ಕೊನೆ ಅಂತ ಲೆಕ್ಕ. ನಿಧಾನಗತಿಯಲ್ಲಿ ಸಾಗ್ತಾ ಇರ್ತದೆ ಅಲ್ಲಿವರೆಗೂ. ಕಾರ್ಯಕ್ರಮಗಳು ಎಲ್ಲವೂ ಚೆನ್ನಾಗಿ ನೆರವೇರುತ್ತದೆ. ಉದ್ಯೋಗದಲ್ಲಿ ಬದಲಾವಣೆ ಆಗುವ ಸಾಧ್ಯತೆ ಉಂಟು. ಮತ್ತು ಮುಂದೆ ಪ್ರಮೋಷನಲ್ ಟ್ರಾನ್ಸ್ಫರ್ ವರ್ಗಾವಣೆ ಸಾಧ್ಯತೆಗಳು ಉಂಟು. ವಿದ್ಯಾರ್ಥಿಗಳು ಎಚ್ಚರ ವಹಿಸಿ ಕಲಿತರೆ ಸೂಕ್ತ. ಎಚ್ಚರ ಅಂದರೆ ಬೇಜವಾಬ್ದಾರಿತನ ಬೇಡ. ಚೆನ್ನಾಗಿ ಕೂತು ಕನ್ಯಾರಾಶಿಯವರು ಪೂರ್ವ ದಿಕ್ಕಿಗೆ ತಿರುಗಿ ಕೂತು ಶ್ರದ್ಧಾಭಕ್ತಿಯಿಂದ ತನ್ನ ಜೀವನದ ಬಗ್ಗೆ ಯೋಚನೆ ಮಾಡ್ತಾ ಕಲಿತರೆ, ದೇವರ ಸ್ಮರಣೆ ಮಾಡ್ತಾ ಕಲಿತರೆ ಉತ್ತಮವಾದ ಕಾರ್ಯಕ್ರಮಗಳು ಆಗ್ತದೆ. ಹಾಗಾಗಿ ನೀವು ಮುಖ್ಯವಾಗಿ ನೀವು ಇವತ್ತು ವಿಷ್ಣುವಿನ ಆರಾಧನೆಯನ್ನು ವಿಶೇಷವಾಗಿ ಮಾಡಿದ್ದಲ್ಲಿ ಉತ್ತಮ ಫಲಗಳು ಸಿಗ್ತದೆ. ನಿಮ್ಮ ಅದೃಷ್ಟದ ಸಂಖ್ಯೆ 5 ಮತ್ತು 1 ಮತ್ತು 5. ಅದೃಷ್ಟದ ಬಣ್ಣ ಕೆಂಪು ಮತ್ತು ಹಸಿರು. ಸೂರ್ಯನ ಭಾಳ ಇಷ್ಟಪಡ್ತಾನೆ, ಹಾಗಾಗಿ ಕೆಂಪು ಮತ್ತು ಹಸಿರನ್ನು ಪ್ರಾರ್ಥನೆ ಮಾಡ್ತಾ ಇದ್ದರೆ ಎಲ್ಲ ಕಾರ್ಯಕ್ರಮಗಳು ಅದ್ಭುತವಾಗಿ ಆಗುವ ಸಾಧ್ಯತೆಗಳು. ಓಕೆ ಗುರುಜಿ, ಈಗಾಗಲೇ 6 ರಾಶಿಯ ಭವಿಷ್ಯವನ್ನು ಹೇಳಿದ್ರೆ ಈಗ ತುಲಾ ರಾಶಿ 6 ಮುಗಿತು 7. 6 ಅಂದರೆ ಋಣ ರೋಗ ಶತ್ರು. 7ನೇ ರಾಶಿ ಅಂತಂದರೆ ಚೈತ್ರ ಮಾಸದಲ್ಲಿ ಈ ರಾಶಿಗೆ ಕೇತು ಪ್ರವೇಶ ಆಗ್ತಾ ಇದ್ದಾನೆ. ಚರ್ಮ ಕಾಯಿಲೆಗಳು ಉಂಟಾಗುವ ಸಾಧ್ಯತೆಗಳುಂಟು. ಕೇತು ಅಂದರೆ ಚರ್ಮಕಾರಕ, ತಾಯಿಯ ಆರೋಗ್ಯದ ಬಗ್ಗೆ ಎಚ್ಚರ, ಮಾತಿನ ಮೇಲೆ ನಿಗಾ ಇರಲಿ. ಸುಮ್ಮನೆ ನೀವೇ ಹೇಳಿ ಮಾತಾಡಿಬಿಡೋದಲ್ಲ. ನಿಮ್ಮ ಅದೃಷ್ಟದ ಸಂಖ್ಯೆ 6 ಮತ್ತು 8. ಅದೃಷ್ಟದ ಬಣ್ಣ ಬಿಳುಪು ಮತ್ತು ನೀಲಿ.
ಶನಿ ಬಹಳ ಸ್ನೇಹಿತ ಹಾಗಾಗಿ ನೀಲಿ ಇಟ್ಕೊಂಡ್ರೆ ತುಲಾ ರಾಶಿಯವರು ವೃಷಭ ರಾಶಿಯವರು ಅದ್ಭುತವಾದ ಕಾರ್ಯಗಳಾಗ್ತದೆ ಮತ್ತೆ ಚರ್ಮ ಕಾಯಿಲೆಗಳಿಗೆ ವಿಶೇಷವಾಗಿ ಹುತ್ತದ ಪ್ರಾರ್ಥನೆ ಹುತ್ತದ ನಮಸ್ಕಾರ ಇದನ್ನು ಮಾಡಿದಲ್ಲಿ ಚರ್ಮ ಕಾಯಿಲೆಗಳು ಏನಾದ್ರು ಬಂದರೆ ಒಳ್ಳೆಯದಾಗ್ತದೆ ತನ್ನ ಜನ್ಮಕ್ಕೆ ಬರ್ತಾ ಇದೆ ಹಾಗಾಗಿ ಸ್ವಲ್ಪ ಟೆನ್ಷನ್ಗಳು ಆಗ್ತದೆ ಏನು ಗಾಬರಿ ಆಗಿಬಿಡಿ ಏನೇನೋ ಆಗೋಗುತ್ತೆ ಹಾಗೆಲ್ಲ ಏನೂ ಇಲ್ಲ ಹಣಕಾಸಿನ ವಿಚಾರದಲ್ಲಿ ನೆಕ್ಸ್ಟ್ ವೃಶ್ಚಿಕ ರಾಶಿಯವರಿಗೆ ಬಹಳ ದಿನದಿಂದ ನೋವನ್ನು ಅನುಭವಿಸ್ತಾ ಇದ್ದೀರಿ ಬಹಳ ನೋವಲ್ಲಿ ಇತ್ತು ಶುಭಕೃತ ನಾಮ ಸಂವತ್ಸರ ಒಳಿತಾಗುವ ಸಾಧ್ಯತೆಗಳು ಉಂಟು ಯಾಕಂದರೆ ಗ್ರಹಗತಿಗಳೆಲ್ಲ ಚೆನ್ನಾಗೇ ಇದೆ ಹಣಕಾಸಿನ ವಿಚಾರದಲ್ಲಿ ಎಚ್ಚರ ಬಹಳ ಎಚ್ಚರಿಕೆಯಾಗಿರಿ ಅದೃಷ್ಟದ ಬಣ್ಣ 1 ಮತ್ತು 9 ಅದೃಷ್ಟದ ಅದು ಸಾರಿ ಅದೃಷ್ಟದ ಸಂಖ್ಯೆ ಮತ್ತು ನಿಮಗೆ 1 ಮತ್ತು 9 ಅದೃಷ್ಟದ ಬಣ್ಣ ನಿಮ್ಮ ಕೆಂಪು ಮತ್ತು ಹಳದಿ ವಿಶೇಷವಾಗಿ ಲಕ್ಷ್ಮೀ ನರಸಿಂಹದೇವರ ಆರಾಧನೆಯನ್ನು ವೃಶ್ಚಿಕ ರಾಶಿಯವರು ಮಾಡಿದ್ದಲ್ಲಿ ನಿಮ್ಮ ತುಂಬ ದಿನದಿಂದ ಇದ್ದ ಕಷ್ಟಗಳು ಪರಿಹಾರ ಆಗುವಂಥ ಸಾಧ್ಯತೆಗಳು ಬಹಳವಾಗಿರುತ್ತದೆ ಗಾಬರಿ ಆಗಬೇಡಿ ಚೆನ್ನಾಗಿದೆ ಇನ್ನು ಮುಂದಕ್ಕೆಲ್ಲ ಒಳ್ಳೊಳ್ಳೆ ದಿನಗಳನ್ನು ನೀವು ನೋಡುವ ಸಾಧ್ಯತೆಗಳು ಉಂಟು ಇನ್ನು ಧನುರಾಶಿಯವರಿಗೆ ನೋಡೋಣಂತೆ ಧನುರಾಶಿಯವರಿಗೆ ವೈಶಾಖ ಮಾಸದ ನಂತರ ಅಂದರೆ ಮೇ ಲಕ್ಕ ಉದ್ಯೋಗದಲ್ಲಿ ಉನ್ನತಿ ಸ್ಥಾನಗಳು ಸಿಗುತ್ತೆ ವಿದೇಶಿ ಪ್ರಯಾಣದ ಬಗ್ಗೆ ಎಚ್ಚರಿಕೆ ಇರಲಿ ಪ್ರಯಾಣದ ಬಗ್ಗೆ ಸೂಕ್ತ ಮಾಹಿತಿ ತಿಳ್ಕೊಂಡು ನಂತರ ಅದು ಡಿಸೈಡ್ ಮಾಡಿ ಯಾರು ಹೇಳಿದ್ರು ಏನೋ ಮಾಡಿದೆ ಅದು ಸರಿ ಹೋಗಲಿಲ್ಲ ಅಂತ ಅಂತರ ಆತುರದ ನಿರ್ಧಾರ ಬೇಡ ಆತುರಗಾರನಿಗೆ ಬುದ್ಧಿ ಸ್ವಲ್ಪ ಕಡಿಮೆ ಅಂತ ಆತುರ ನಿರ್ಧಾರವನ್ನು ಮಾಡಬೇಡಿ ನಿಮ್ಮ ಅದೃಷ್ಟದ ಸಂಖ್ಯೆ 3 ಮತ್ತು 9 ಅದೃಷ್ಟದ ಬಣ್ಣ ಹಳದಿ ಮತ್ತು ಕೆಂಪು ಇವೆರಡನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಹಳದಿ ಬಣ್ಣ ಮತ್ತು ಕೆಂಪು ಬಣ್ಣ ಯಾವತ್ತೂ ಶ್ರೇಷ್ಠ ಇನ್ನು ನಿಮಗೆ 7.5 ಬೇರೆ ಇನ್ನು ಮುಗಿಯುವ ಸಾಧ್ಯತೆಗಳಿದೆ ಹೋಗಬೇಕಾದ್ರೆ ಶನಿ ಬಿಟ್ಟು ಹೋಗಬೇಕಾದ್ರೆ ಒಳ್ಳೆತನ್ನೇ ಮಾಡಿ ಹೋಗ್ತಾನೆ ಇಷ್ಟು ದಿನ ನೀನು ಕಷ್ಟಪಟ್ಟೆಯಪ್ಪ ಇನ್ನಾರು ಒಂದು ಚೆನ್ನಾಗಿ ಬಾಳು ಅಂಥೇಳಿ ಆಶೀರ್ವಚನದಿಂದ ಕೊಟ್ಟು ಹೋಗ್ತಾರೆ ಹಾಗಾಗಿ ಏನು ಚಿಂತೆ ಇಲ್ಲ ಧನುರಾಶಿಯವರಿಗೆ ಉತ್ತಮವಾಗಿ ಇದೆ ಇನ್ನು ಮುಂದಕ್ಕೆ ಇನ್ನು ಮಕರ ರಾಶಿಯಲ್ಲಿ ಶನಿ ಸಂಚಾರ ಇದೆ ಮತ್ತು ವಕ್ರ ಮತ್ತು ಸ್ಟ್ರೈಟು ಎಲ್ಲವೂ ಆಗ್ತದೆ ವಾಹನ ಚಲಿಸುವಾಗ ಎಚ್ಚರಿಕೆಯಾಗೇ ಇರಿ ಮಾತಿಗೆ ಮರಳಾಗಬೇಡಿ ಯಾರು ಏನೋ ಹೇಳಿದ್ರು ಬೇಡ ಉತ್ತಮ ವ್ಯಾಸಂಗಕ್ಕೆ ಸ್ನೇಹಿತರ ಅನುಕೂಲ ಅವರು ನಿಮಗೆ ಸಪೋರ್ಟ್ ಭಾಳಷ್ಟು ಮಾಡ್ತಾರೆ ಯಾವ ಥರ ಚಿಂತೆನೂ ಇಲ್ಲ ಅದೃಷ್ಟದ ಸಂಖ್ಯೆ ನಿಮಗೆ 5 ಮತ್ತು 8 ಅದೃಷ್ಟದ ಬಣ್ಣ ಕಪ್ಪು ಮತ್ತು ಬಿಳುಪು ವಿಶೇಷವಾಗಿ ಹನುಮಂತ ದೇವರ ಪ್ರಾರ್ಥನೆ ಶನಿ ಇದ್ದಾಗ ನೀವು ಮಾಡಬೇಕಾಗಿರೋದು ಗಣಪತಿ ಮತ್ತು ಹನುಮಂತ ದೇವರ ಪ್ರಾರ್ಥನೆಯನ್ನು ವಿಶೇಷವಾಗಿ ಮಾಡಿದ್ದಲ್ಲಿ ಇಷ್ಟಾರ್ಥ ಸಿದ್ಧಿಗಳು ಆಗ್ತದೆ ಶೌಚಕ್ರಮದಲ್ಲಿ ಕ್ಲಿಯರಾಗಿ ಕೈಕಾಲು ತೊಳ್ಕೊಂಡು ಬರೋದು ಬಹಳ ಶ್ರೇಷ್ಠ ಶನಿ ಸಂಚಾರ ಇದ್ದಾಗ ಸೊ ಇನ್ನು ಕುಂಭರಾಶಿಗೂ ಪ್ರವೇಶ ಆಗಿದೆ ನೋಡುವ ಕುಂಭರಾಶಿಯದು ಹೇಗಿದೆ ಅಂತ ನೋಡೋಣ ಬನ್ನಿ ಶುಭ ವ್ರಯಗಳು ಅಂದ ಒಳ್ಳೆ ಮದುವೆ ಮುಂಜಿ ಗೃಹ ಪ್ರವೇಶ ಇತ್ಯಾದಿಗಳಿಗೆ ಖರ್ಚಾಗ್ತದೆ ವ್ರಯಗಳು ಹೆಚ್ಚಾಗ್ತದೆ ಮನೆ ಖರೀದಿ ಮಾತು ಕೊಡುವಾಗ ಎಚ್ಚರ ಇರಲಿ ಮಾತು ಕೊಟ್ಟು ನಿರಾಶೆ ಮಾಡಿದ ಫಲ ದ್ವೇಷವಗೊಳಿಸದೆ ಬಿಟ್ಟಿತ್ತೆ ಅಂತ ಹಾಗಾಗುತ್ತೆ ಎಚ್ಚರಿಕೆಯಾಗಿರಲಿ ವಿಶೇಷವಾಗಿ ನೀವು ಅಷ್ಟೇ ಹನುಮಂತ ದೇವರ ಆರಾಧನೆಯನ್ನು ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವ ಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಸ್ಮರಣಾದ್ಭವ್ಯತೆ ಹೇಳ್ಕೊಳ್ಳಿ ಅದೃಷ್ಟದ ಸಂಖ್ಯೆ 4 ಮತ್ತು 5 ಅದೃಷ್ಟದ ಬಣ್ಣ ನೀಲಿ ಮತ್ತು ಬಿಳುಪು ಇವೆರಡನ್ನು ಮಾಡಿ ನರಸಿಂಹದೇವರು ಹನುಮಂತ ದೇವರು ಮತ್ತು ಗಣಪತಿ ಆರಾಧನೆಯನ್ನು ವಿಶೇಷವಾಗಿ ಮಾಡಿ ಉತ್ತಮ ಫಲಗಳು ಸಿಗ್ತವೆ ಇನ್ನು ಕಡೆಯದಾಗಿ ಮೀನರಾಶಿಯವರು ನೋಡೋಣಂತೆ ಮೀನರಾಶಿಯವರಿಗೆ ನೆನೆದ ಕಾರ್ಯಗಳೆಲ್ಲವೂ ನೆರವೇರುವ ಸಾಧ್ಯತೆ ಉಂಟು ಉತ್ತಮ ವ್ಯಾಸಂಗ ಉತ್ತಮರ ಸಂಘ ಋಣಬಾಧೆ ಎಲ್ಲದಿಂದಲೂ ತಪ್ಪಿಸಿಕೊಳ್ಳುವ ಸಾಧ್ಯತೆಗಳಿದೆ ಉನ್ನತಿ ಚೆನ್ನಾಗಿ ಬೆಳೆಯುವ ಸಾಧ್ಯತೆಗಳು ಪಡುವ ಸಾಧ್ಯತೆಗಳು ಉಂಟು ಎಲ್ಲ ಕಾರ್ಯಕ್ರಮಗಳು ನಿಮ್ಮ ಇಷ್ಟಾರ್ಥದಂತೆ ನಡೆಯುವ ಸಾಧ್ಯತೆ ನಡೀತಿರಲಿಲ್ಲ ಈಗ ನಡೆಯುವ ಸಾಧ್ಯತೆಗಳು ಉಂಟು ಯಾವತ್ತೂ ಸಂಖ್ಯಾಶಾಸ್ತ್ರದ ಪ್ರಕಾರ ಏನು ಮಾಡಬೇಕು ಯಾವ ನಂಬರ್ ತಗೋಬೇಕು ಅಂತಂದರೆ ಮುಖ್ಯವಾಗಿ ನಿಮಗೆ ಇವಾಗ ಹೇಳಬೇಕಾದ್ರೆ 5 ಮತ್ತು 9 ಅದೃಷ್ಟದ ಬಣ್ಣ ಹಳದಿ ಮತ್ತು ಕೆಂಪು ಇದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿದರೆ ಈ ವರ್ಷವಿಡೀ ಚೆನ್ನಾಗಿ ಒಳ್ಳೊಳ್ಳೆ ಮಾಹಿತಿಗಳನ್ನು ತಿಳಿಯುವ ಸಾಧ್ಯತೆ ಉಂಟು ಹೀಗೆ 12 ರಾಶಿಗಳ ಈ ವರ್ಷದ ಫಲ ಚುಟುಕಾಗಿ ಇರೋದರಲ್ಲೇ ಮೈನ್ ಸಬ್ಜೆಕ್ಟ್ ಏನಿದೆ ಅಷ್ಟನ್ನು ಮಾತ್ರ ತಿಳಿದು ಇನ್ನು ಬೆಳವಣಿಗೆ ಅನ್ನು ದಿನನಿತ್ಯಗಳು ಹೇಳ್ತಾನೆ ಇರ್ತೇವೆ ಇನ್ನು ಬೆಳವಣಿಗೆ ಬೆಳೀತಾ
ಹೇಗೇಗ ಆಯಾ ದಿನಗಳು ಇರಬೇಕು ಅಂತ ಮುಂಬರುವ ದಿನಗಳಲ್ಲಿ ಅದ್ಭುತವಾದ ಕಾರ್ಯಕ್ರಮಗಳು ಆಗುತ್ತವೆ ಓಕೆ ಗುರುಜಿಗ ಯುಗಾದಿ ಹಬ್ಬವನ್ನ ಆಚರಣೆ ಮಾಡುವಂತ ಸಂದರ್ಭದಲ್ಲಿ ಈಗಾಗಲೇ ಶುಭಕರ ಸಂವತ್ಸರ ಅಂತ ಹೇಳಿದ್ರು ಶುಭಕೃತ ನಾಮ ಸಂವತ್ಸರ ಈ ಶುಭಕೃತ ನಾಮ ಸಂವತ್ಸರದಲ್ಲಿ ಎಲ್ಲವೂ ಕೂಡ ಶುಭವಾಗುತ್ತ ಜೊತೆಗೆ ಶನಿವಾರ ಬಂದ್ರೆ ಕೂಡ ಒಳ್ಳೆದು ಅಂತ ಹೇಳ್ತಾರೆ ಇದು ಎಷ್ಟು ಮುಖ್ಯ ಅಂತ ಶನಿವಾರ ಶನಿ ರಾಜ ಅನ್ನೋ ಒಂದು ಪವರ್ಫುಲ್ ರಾಜ ಅಷ್ಟೇ ಕಲಹಪ್ರಿಯ ಮತ್ತೆ ಭಯ ಇವೆಲ್ಲವೂ ಉಂಟು ಮಾಡುತ್ತಾನೆ ತನ್ನ ಸ್ವಭಾವ ತನ್ನ ರಾಜ್ಯದಲ್ಲಿ ಇರಬೇಕು ಅಂತ ಇತ್ತು ಅದರಂತೆಯೇ ನಡೆಸುವ ಸಾಧ್ಯತೆಗಳು ಉಂಟು ಕಷ್ಟಗಳು ಸುಖಗಳು ಎಲ್ಲವೂ ಅನುಸರಿಸಿ ಬರಬೇಕು ಅವೆಲ್ಲವೂ ಬರುತ್ತೆ ಅದಕ್ಕೆ ನಿಂಬಕದಳ ಭಕ್ಷಣಂ ಅಂತ ಕರೀತೀವಿ ನಿಂಬಕದಳವನ್ನು ಭಕ್ಷಣ ಮಾಡೋದರಿಂದ ಮೊಟ್ಟ ಮೊದಲು ನಾವು ಸವಿಯೋದು ಕಹಿ ಅಯ್ಯೋ ಕಹಿ ಮಧ್ಯದಲ್ಲಿ ಸಿಹಿ ಇವೆರಡನ್ನೂ ಸೇರಿಸಿ ನಾವು ಮಾಡುವಂಥದ್ದು ನಮ್ಮ ಕಷ್ಟವಿರಲಿ ಸುಖವಿರಲಿ ದುಃಖವಾಗಲಿ ಸುಖವಾಗಲಿ ಬಹುದುಃಖವಾಗಿರಲಿ ಸಖ ನೀನಾಗಿರೋ ಪಾಂಡುರಂಗ ಅಂದರು ಸಖ ಅಂದರೆ ಯಾರು ಸ್ನೇಹಿತ ನೀನೇ ಇದ್ದಮೇಲೆ ನನಗಿನ್ನೇನು ಭಯ ರವಿಚಂದ್ರ ಬುಧ ನೀನೆ ರಾಹುಕೇತುವು ನೀನೆ ವರಗುರು ಶನಿಯು ಮಂಗಳನು ನೀನೆ ದಿವರಾತ್ರಿಯು ನೀನೆ ನವ ವಿಧಾನವು ನೀನೆ ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ ಅಂತ ದೇವರನ್ನು ವಿಶೇಷವಾದ ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮಗೆ ಈ ಸಂವತ್ಸರ ಶುಭವನ್ನು ಶುಭಕೃತ ಅಂದ್ಕೊಳ್ಳೆ ಶುಭ ಬಂದ್ಬಿಡುತ್ತೆ ಪ್ಲವ ಅಂದ್ಕೊಳ್ಳೆ ಅದಕ್ಕೆ ಅರ್ಥ ಸಂಬಂಧ ಅಲ್ಲ ಆ ರಾಜರ ಹೆಸರಿಗೆ ತಕ್ಕಂಗೆ ನೀವು ಮಾಡುವ ಆಚಾರ ವಿಚಾರ ನೇಮ ನಿಷ್ಠೆ ಅನುಷ್ಠಾನಗಳಿಗೆ ತಕ್ಕಂಗೆ ದೇವರು ಶುಭ ಫಲಗಳನ್ನು ಕೊಟ್ಟು ಎಲ್ಲರಿಗೂ ಸದ್ಬುದ್ಧಿಯನ್ನು ಕೊಟ್ಟು ಎಲ್ಲರೂ ಏಕಾಗ್ರತೆಯಿಂದ ದೇವರ ಸ್ಮರಣೆ ಮಾಡಿ ಎಲ್ಲರೂ ಒಂದಾಗಿ ಬಾಳಲಿಕ್ಕೆ ಅನುಕೂಲತೆಗಳನ್ನು ಮಾಡಿ ದ್ವೇಷ ಕಾಮ ಕ್ರೋಧ ಮೋಹ ಲೋಭ ಮದ ಮಾತ್ಸರ್ಯಗಳನ್ನೆಲ್ಲ ದೂರವಿಟ್ಟು ದೇವರ ಬಗ್ಗೆ ವಿಶೇಷವಾದ ಪ್ರಾರ್ಥನೆ ಮಾಡಿದರೆ ನಿಮಗೆ ಧ್ಯಾನದಲ್ಲಿ ಇಷ್ಟಾರ್ಥ ಸಿದ್ಧಿಗಳನ್ನು ಮಾಡಿಕೊಡುವ ಸಾಧ್ಯತೆ ಓಕೆ ಗುರುಜೀಗ ಸಾಕಷ್ಟು ವಿಚಾರಗಳನ್ನು ನೀವು ತಿಳಿಸ್ಕೊಟ್ರಿ ಇವತ್ತು ಯುಗಾದಿಯ ವಿಶೇಷವಾಗಿ ಯಾವ ಶ್ಲೋಕವನ್ನು ಹೇಳಿ ನೋಡಿ ಮೊಟ್ಟಮ ದೀಪಾವಳಿಗೆ ಮತ್ತು ಯುಗಾದಿಗೆ ನಾವು ಏನು ಮಾಡಬೇಕು ಎಣ್ಣೆ ಸ್ನಾನ ಆಗಲೇಬೇಕು ಬೇರೆ ಹೊಸ ವರ್ಷದಲ್ಲಿ ಆಗಬೇಕು ದೊಡ್ಡವರಿಂದ ಎಣ್ಣೆ ಹಚ್ಚಿಕೊಂಡು ಅಶ್ವತ್ಥಾಮೋ ಬಲಿರ್ವ್ಯಾಸೋ ಹನುಮಾಂಚ ವಿಭೀಷಣ ಕೃಪಾ ಪರಶುರಾಮಸ್ಯ ಸಪ್ತೈಶ ಚಿರಂಜೀವನ ಅಂತ ಎಣ್ಣೆ ಹಚ್ಚಿಕೊಂಡು ಆಶೀರ್ವಾದ ಪಡೆದು ದೇವ್ರ ಪೂಜೆಗೆ ಹೋಗಬೇಕು ಅದಕ್ಕೆ ಹೇಗಿರ್ತದೆ ಯಾರ್ಯಾರು ಎಲ್ಲೆಲ್ಲಿರ್ತಾರೆ ಈ ಶ್ಲೋಕದೊಂದಿಗೆ ಗೊತ್ತಾಗ್ತದೆ ನೋಡೋಣ ಬನ್ನಿ ತೈಲೇ ಲಕ್ಷ್ಮೀ ಜಲೇ ಗಂಗಾ ವತ್ಸ್ರಾದಿ ತಿಥೌ ಶುಭೇ ಅಲಕ್ಷ್ಮೀ ಪರಿಹಾರಾರ್ಥನ ಮಂಗಳ ಸ್ನಾನ ಆಚರೇತ್ ಅನ್ನುವಂಥದ್ದು ಮಂಗಳ ಸ್ನಾನ ಮಾಡಿ ನಿಮ್ಮ ಇಷ್ಟಾರ್ಥಗಳನ್ನು ಭಗವಂತನನ್ನು ಈ ಯುಗದ ಆದಿ ಆರಂಭ ಚೈತ್ರ ಮಾಸದ ಪಾಡ್ಯ ಉತ್ತಮವಾದ ಕಾರ್ಯಗಳು ನೆರವೇರಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ಓಕೆ ಗುರುಜಿ ಯುಗಾದಿಯ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ ಮತ್ತೊಮ್ಮೆ ನಿಮಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದ ಸರ್ವೇ ಜನಾಃ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ವೀಕ್ಷಕರೇ ಯುಗಾದಿ ಹಬ್ಬದ ವಿಶೇಷ ದಿನದಂದು ಯುಗಾದಿಯ ಶುಭಾಶಯಗಳನ್ನು ಮತ್ತೊಮ್ಮೆ ತಿಳಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗುರುಜಿಯನ್ನು ನೇರವಾಗಿ ಭೇಟಿಯಾಗಬೇಕು ಅಂತ ಹೇಳಿದರೆ ನೀವು ಮಾಡಬೇಕಾಗಿರೋದಿಷ್ಟೇ ನಮ್ಮ ಮೇಲೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನೀವು ಗುರುಜಿಯನ್ನು ನೇರವಾಗಿ ಭೇಟಿಯಾಗಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ಪವರ್ ಟಿವಿ ಇದು ನಿಮ್ಮ ಶಕ್ತಿ ದಿವ್ಯ ಜ್ಯೋತಿ ಖ್ಯಾತ ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ ತಾಮ್ರಪರ್ಣಿ ನೇರ ಭೇಟಿಗಾಗಿ ಸಂಪರ್ಕಿಸಿ 9900996071 ಮತ್ತು 9739991061